ಸರ್ ನಮಸ್ತೆ. ನಮಸ್ಕಾರ, ಸಾರಿ ಪಾಪ, ತುಂಬಾ ನನ್ನ ಮುಖ ಎಲ್ಲ ಒಂಥರ ಎರಡು ಇಲ್ಲಿ ಬೆಳಗ್ಗೆ ಜಾವ ಎರಡೂವರೆಯಲ್ಲಿ ಸಾರಿ ಮುಖ ಎಲ್ಲ ಒಂಥರ ದರ್ಶಿಸ್ಕೊಂಡು ಹೊರಟೋಗಿದೆ ಸರ್. ಬಿಗಿನ್ ಸಾರಿ. ಎಲ್ಲೂ ಚೆನ್ನಾಗಿದ್ದೀರಾ? ಹೌದ್ ಸರ್. ನನ್ನ ಹೆಸರು ವಾಸುಕಿ ಅಂತ. ನಿಮ್ಮನ್ನ ನೋಡಿದೀನ ನಾನು ಇಲ್ವಾ? ಇಲ್ಲ ಬಂದಿಲ್ಲ ಅಲ್ವಾ? ನಾನು ನಿಮ್ ಸ್ಕೂಲ್ ಬಂದಿದ್ದೀನ, ಬಂದಿರ್ಬೋದು ಗೊತ್ತಿಲ್ಲ ನಂಗೆ. ಬಂದಿಲ್ಲ ಬಂದಿಲ್ಲ ಸರ್. ನಿಮ್ ಸ್ಕೂಲ್ ಬಂದಿಲ್ಲ, ನೆಕ್ಸ್ಟ್ ಟೈಮ್ ಬರ್ತೀನಿ. ನಾ ಬಂದಾಗೆಲ್ಲ ಒಂದು ಯೂಶ್ವಲಿ ಎರಡ್ ಸ್ಕೂಲ್ ಹೋಗ್ತೀನಿ, ಬಟ್ ಈ ಸತಿ ನಿಮ್ ಸ್ಕೂಲ್ ಬಂದಿಲ್ಲ. ಇಲ್ಲಿವರೆಗೂ ಬರ್ತೀನಿ, ಡೆಫಿನೆಟ್ ಬರ್ತೀನಿ. ನಂದೀಶು ಅಲ್ಲೇ ಇದಾರಲ್ವಾ, ಸೊ ಬಂದೇ ಬರ್ತೀನಿ. ತುಂಬಾ ಥ್ಯಾಂಕ್ಸ್ ನಮಗೆ ಕೊಟ್ಟಕ್ಕೆ. ನಿಮ್ ಹೆಸರು ಏನಪ್ಪ ಸರ್? ಪ್ರದೀಪ್ ಕುಮಾರ್ ಅಂತ, ನಾನು ಫಿಸಿಕಲ್ ಎಜುಕೇಶನ್ ಟೀಚರ್ ಸರ್. ಆಮೇಲೆ ನೀವು? ನಿಮ್ ಹೆಸರು? ಸಿದ್ರಾಜು. ನಾನ್ ಸಿದ್ರಾಜು, ಇಂಗ್ಲಿಷ್ ಟೀಚರ್. ಇಂಗ್ಲಿಷ್ ಟೀಚರ್, ನಮಸ್ಕಾರ. ತುಂಬಾ ಥ್ಯಾಂಕ್ಸ್ ಎಲ್ಲ ಟೈಮ್ ಎಲ್ಲ ಕೊಡ್ತಾ ಇರೋದಕ್ಕೆ ನಮ್ಮ ಪ್ರೋಗ್ರಾಮ್ಗೆ. ಹೆಚ್.ಎಂ ಬಂದಿದಾರಾ ಇಲ್ವಾ ಸರ್? ಬಂದ್ರು, ಏನ ಬೇರೆ ಕೆಲಸ ಇದೆ ಅಂತ ಹೋದ್ರು ಕಾರ್ಯಕ್ರಮ. ಮಾಲತಿ, ಮಾಲತಿ ಅಂತ, ಮಾಲತಿ. ಅವ್ರು ನೋಡಿದೀನಿ ಅನ್ಸುತ್ತೆ, ಅವ್ರು ಬಂದಿದ್ದಾರೆ. ಯಾವ ತರ ಬಂದಿದ್ದಾರೆ ಇದಕ್ಕೆ, ನಮ್ ಇದು ಮೀಟಿಂಗ್ ನಡೆಸ್ತೀವಲ್ಲ ಅದಕ್ಕೆ ಬಂದಿದ್ದಾರೆ. ತುಂಬಾ ಥ್ಯಾಂಕ್ಸ್ ಹೇಳ್ರಿ, ಅವ್ರಿಗೂ ಥ್ಯಾಂಕ್ಸ್ ಹೇಳ್ರಿ. ನೀವ್ ಅಷ್ಟು ಟೈಮ್ ಎಲ್ಲ ಕೊಡ್ತೀರಿ, ಮಕ್ಳಿಗೆ ಅವಕಾಶ ಕೊಡ್ತೀರಿ. ನೀವ್ ನಮ್ ಪ್ರೋಗ್ರಾಮ್ ವಿಚಾರ ಗೊತ್ತಾ? ನೋಡಿದೀನಿ, ನೋಡಿದೀರಾ ನಮ್ಮ ಮಕ್ಳು ಮಕ್ಕಳೆಲ್ಲ ಪಾರ್ಟಿಸಿಪೇಟ್ ಮಾಡ್ತಾರ ನೋಡಿದೀರಾ ನೀವು? ವೆರಿ ಗುಡ್, ವೆರಿ ಗುಡ್. ತುಂಬಾ ಥ್ಯಾಂಕ್ಸ್. ಯಾಕಂದ್ರೆ ನಿಮ್ ಸ್ಕೂಲ್ ನಿಮ್ದು ಇದೆಲ್ಲ ಇರುತ್ತೆ, ನಿಮ್ ಕ್ಲಾಸ್ಗಳೆಲ್ಲ ಇರುತ್ತೆ. ಅದಾದ್ರೂ ಇಟ್ಕೊಂಡು ನಮ್ಗೆ ನಮ್ ಪ್ರೋಗ್ರಾಮ್ಗೆಲ್ಲ ಟೈಮ್ ಕೊಡ್ತಿರಲ್ಲ, ಅವಕಾಶ ಕೊಡ್ತಿರಲ್ಲ, ತುಂಬಾ ಥ್ಯಾಂಕ್ಸ್. ಮಕ್ಕಳು ಚೆನ್ನಾಗಿ ಮಾಡಿದ್ದಾರೆ ನಿಮ್ ಸ್ಕೂಲ್ ಅಲ್ಲಿ. ತುಂಬಾ ಒಳ್ಳೆ ಮಕ್ಕಳು ಇದಾರೆ. ಅಮೂಲ್ಯ, ಆಮೇಲೆ ಅಮೂಲ್ಯ ಅಲ್ಲೇ ತಾನೇ ಇರೋದು? ಭಾನುಪ್ರಿಯ. ಅದಕ್ಕೆಲ್ಲ ಬೆಳಗ್ಗೆ ಬೇಗ ಎದ್ದೆ ಅವ್ರನ್ನ ನೋಡಕ್ಕೆ, ಯಾಕಂದ್ರೆ ಅವರೆಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ತುಂಬಾ ಥ್ಯಾಂಕ್ಸ್. ಇಲ್ರಿ, ಅವ್ರು ಡೆಮಾನ್ಸ್ಟ್ರೇಷನ್ ಮಾಡ್ತಾರೆ ಆ ಟೈಮ್ ಅಲ್ಲಿ, ಇದ್ಬಿಟ್ಟು ನೋಡ್ಕೊಂಡು ಹೋಗಿ ದಯವಿಟ್ಟು. ಡೆಮಾನ್ಸ್ಟ್ರೇಟ್ ಮಾಡಿ. ಥ್ಯಾಂಕ್ ಯು. ನಮಸ್ಕಾರ, ನೆಕ್ಸ್ಟ್ ಟೈಮ್ ಬಂದಾಗ ನಾನು ಡೆಫಿನೆಟ್ಲಿ ನಿಮ್ ಸ್ಕೂಲ್ ಬಂದು ನೋಡ್ತೀನಿ ನಾನು. ಓಕೆ, ಬನ್ನಿ ಸರ್. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಥ್ಯಾಂಕ್ ಯು. ಸೊ ಶುರು ಮಾಡ್ರಿ. ನಂದೀಶ್ ಅವರು ಒಬ್ಬೊಬ್ರು ಶುರು ಮಾಡ್ಕೊಳ್ಳಿ ಪ್ಲೀಸ್. ನಮಸ್ತೆ. ಯಾಕೆ ಎರಡೂವರೆ ಅಷ್ಟು ಟೈಮ್ ಎನ್ನಾಗೆ ಬರ್ಬೇಕಲ್ಲ? ವಿಡಿಯೋ ಆಫ್ ಮಾಡ್ಕೊಂಡು ನೋಡ್ತೀನಿ ಅದಕ್ಕೆ ವಾಸಿನ ಅಂತ. ಒಂದ್ ಸೆಕೆಂಡ್ ನೋಡಿ ಸರ್, ಸ್ವಲ್ಪ ವಾಸಿ, ಸರಿ ಒಂದು ನಿಮಿಷ ಆನ್ ಮಾಡ್ಕೋತೀನಿ. ನಮಸ್ಕಾರ, ಚೆನ್ನಾಗಿದ್ದೀರಾ? ನಮಸ್ಕಾರ. ಸಾರಿಪ್ಪ, ನಾನು ವಿಡಿಯೋ ಆಫ್ ಮಾಡ್ಕೋತೀನಿ ನನ್ ಕಡೆಯಿಂದ, ಯಾಕಂದ್ರೆ ಕಾಣಿಸ್ತಾ ಇಲ್ಲ ನಂಗೆ, ಏನು ಕಾಣಿಸ್ತಾ ಇಲ್ಲ ನಂಗೆ. ಓಕೆ ಸರ್, ವಿಡಿಯೋ ಕಾಣಿಸ್ತಾ ಇಲ್ವಾ? ಇಲ್ಲಪ್ಪ, ತುಂಬಾ ಸೇಮ್ ಆಗಿದೆ. ಯಾಕೆ ಇವತ್ತು ಎರಡೂವರೆ ಇಷ್ಟ ಲೇಟ್ ಆದ್ರೂ ಹಿಂಸೆ ಸೇಮ್ ಆಗಿದೆಯಲ್ಲ ವಿಡಿಯೋ? ಒಂದ್ ನಿಮಿಷ. ನಿಮ್ದು ನಿಮ್ದ ಇದು ಚರಣ್ ರಾಜದ ಇದು? ಬೇಡ ಬೇಡ ಬೇಡ, ಫೋನ್ ಇಂದ ಮಾಡ್ರಿಪ್ಪ. ಫೋನ್ ಮಾಡ್ಲಾ ಸರ್? ಫೋನ್ ಇಂದ ಮಾಡ್ರಿ ದಯವಿಟ್ಟು, ನೋಡೋಣ ಒಂದ್ ವಾಸಿ ಆಗತ್ತೆ ಸರ್. ಓಕೆ ಫೋನಿಂದ ಮಾಡ್ರಿ ದಯವಿಟ್ಟು. ನಮಸ್ಕಾರ, ನಿನ್ನ ಹೆಸರು ಏನಮ್ಮ? ಸರ್ ಅಮೂಲ್ಯ ಸರ್, ಜಡೆ ರುದ್ರಮ್ಮ ತಂಗಿ. ಓ ಜಡೆ ರುದ್ರಮ್ಮ, ಅವಳ ಹೆಸರು ಕೇಳ. ನೀನು ಸ್ವಲ್ಪ ಅವಳ ತರಾನೇ ಇದೀನಿ ನೀನು. ಕರೆಕ್ಟ್. ನಿನ್ನ ಹೆಸರು ಅಮೂಲ್ಯನಾ? ನೀನು ಇದು ಬುಕ್ ಕ್ಲಬ್ ಯಾವ್ದಲ್ಲಿ ಇದೀನಿ ನೀನು? ಆಲ್ರೌಂಡರ್ ಅಲ್ಲಿ ಇದೀನಿ? ಆಲ್ರೌಂಡರ್ ಅಲ್ಲ,
ಮತ್ತೆ ಸೈಡ್ ಸೈಡ್ ಆಲ್ ರೌಂಡರ್ ಸೈಡ್ ವೆರಿ ಗುಡ್ ಅಮ್ಮ ನಮಸ್ಕಾರ ಎಷ್ಟನೇ ಕ್ಲಾಸ್ ನೀನು ಸರ್ 8 ಸ್ಟ್ಯಾಂಡರ್ಡ್ ಎಷ್ಟನೇ ಕ್ಲಾಸ್ ಅಮ್ಮ ನೀನು ಸರ್ 8 ಇದೆ ಲಾಸ್ಟ್ ನಿಂದು ಇದಾದ್ಮೇಲೆ ಹೊರಟು ಹೋಗ್ತೀಯಾ ಹೌದು ಇದೆ ಲಾಸ್ಟ್ ನೀನು ಆಲ್ ರೌಂಡರ್ ಪ್ರೋಗ್ರಾಮ್ ಇದೆಯಲ್ವಾ ಆಮೇಲೆ ಈ ಕಡೆ ಇರೋವಳು ಪಲ್ಲವಿ ನೀ ಯಾವ ಪ್ರೋಗ್ರಾಮ್ ಇದೀಮ್ಮ ಸೈನ್ಸ್ ಮತ್ತೆ ಕಂಪ್ಯೂಟರ್ ವೆರಿ ಗುಡ್ ನೀ ಎಷ್ಟನೇ ಕ್ಲಾಸ್ ನೀನು ಎಷ್ಟನೇ ಕ್ಲಾಸ್ ನೀನು ಐತಾ ವೆರಿ ಗುಡ್ ಎಲ್ಲ ಡೆಮೋನ್ಸ್ಟ್ರೇಷನ್ ಎಲ್ಲ ಮಾಡ್ರಿ ತುಂಬಾ ಚೆನ್ನಾಗಿ ಮಾಡಿದಿರಿ ನಿಮ್ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿ ಬಂಡಲಿ ನಿಮ್ಗೆ ಹೆಂಗ ಅನಿಸ್ತೈತೆ ಪ್ರೋಗ್ರಾಮ್ ಚೆನ್ನಾಗಿ ಇಷ್ಟ ಆಯ್ತಾ ನಿಮ್ಗೆ ಒಂದ್ ನಿಮಿಷ ತಡಿ ಅಡ್ಮಿಟ್ ಮಾಡಿದ್ನಪ್ಪ ನಾನು ನಿಮ್ಮನ್ನ ಇದನ್ ಡ್ರಾಪ್ ಮಾಡ್ಲಾ ಅದು ಚೆನ್ನಾಗಿ ಕಳಿಸ್ತೀನಿ ಒಂದ್ ನಿಮಿಷ ಇದನ್ ಡ್ರಾಪ್ ಮಾಡ್ತೀನಿ ಒಂದ್ ಸೆಕೆಂಡ್ ಯಾವ್ದನ್ ಡ್ರಾಪ್ ಮಾಡ್ಲಿ ಸರ್ ಫಸ್ಟ್ ಒನ್ ನಂದೀಶ್ ಹಾಕ್ ಮಾಡಿ ಸರ್ ಎರಡು ನಂದೀಶ ಸರ್ ಒಂದ್ ಸೆಕೆಂಡ್ ಒಂದು ಸೂಟ್ ಒಂದು ಸೂಟ್ ಇದೆ ಒಂದು ಕರಡಿ ಇದೆ ಅದೇ ಡ್ರಾಪ್ ಮಾಡ್ಕೊಂಡ್ರೆ ವೆರಿ ಗುಡ್ ಸರಿ ಓಕೆ ವೆರಿ ಗುಡ್ ಪರ್ಫೆಕ್ಟ್ ಸರಿ ಸರಿ ಓಕೆ ವೆರಿ ಗುಡ್ ಎಲ್ಲವರು ನಿಮ್ಗೆ ಏನ್ ಅನಿಸ್ತು ನಿಮ್ ಪ್ರೋಗ್ರಾಮ್ ವಿಚಾರ ನಿಮಗೆ ನಮ್ ಪ್ರೋಗ್ರಾಮ್ ವಿಚಾರ ಏನನ್ನಿಸ್ತು ಕೇಳಿಸ್ತಾ ಇಲ್ವಾ ಅಯ್ಯೋ ತಡಿ ಒಂದ್ ನಿಮಿಷ ಕೇಳಿಸ್ತಾ ಇಲ್ಲ ನಂಗೆ ನಂದೀಶ್ ಮ್ಯೂಟ್ ಮಾಡ್ಕೊಂಡಿದ್ದೀರಾ ನೀವು ನಂದೀಶ್ ಹಲೋ ಮ್ಯೂಟ್ ಮಾಡ್ಕೊಂಡಿದ್ದೀರಾ ನೀವು ಮಾತಾಡೋದು ಏನು ಕೇಳಿಸ್ತಾ ಇಲ್ಲ ಮ್ಯೂಟ್ ಆಗಿದೆ ನಿಮ್ ಕಡೆ ಸರಿಯಾಗಿ ಹೇಳಪ್ಪ ನಿಮಗೆ ಏನ್ ಅನ್ನಿಸ್ತು ಪ್ರೋಗ್ರಾಮ್ ಮಾತಾಡೋದು ಕೇಳಿಸ್ತಾ ಇಲ್ವಾ ಸರ್ ಒಂದ್ ಸೆಕೆಂಡ್ ಸರ್ ನೋಡಿದ್ದೀರಿ ಸರ್ ಸರ್ ಮಾತಾಡಿ ಸರ್ ಪ್ರೋಗ್ರಾಮ್ ಏನ್ ಅನ್ನಿಸ್ತು ಅಂತ ಕೇಳಿದೆ ಅವ್ರನ್ನ ಇದಕ್ಕೆ ನಮ್ ಪ್ರೋಗ್ರಾಮ್ ವಿಚಾರ ಏನ್ ಅನ್ನಿಸ್ತು ಅಂದ್ರೆ ಕೇಳಿಸ್ತಾನೆ ಇಲ್ವಾ ತಡಿ ಒಂದ್ ನಿಮಿಷ ಮಿಕ್ಕಿ ಸ್ವಲ್ಪ ಆಫ್ ಮಾಡ್ಕೋತೇನೆ ಒಂದ್ ಸೆಕೆಂಡ್ ಸರ್ ಮಾತಾಡಿ ಸರ್ ಅವ್ರನ್ನ ಕೇಳಿದೆ ಸರ್ ಮಾತ್ರ ವಿಡಿಯೋ ಬರ್ತಾ ಇಲ್ಲ ವಿಡಿಯೋ ಬೇಕಾ ಸರ್ ಬರ್ತಾ ಇಲ್ಲ ಸರ್ ಒಂದ್ ಸೆಕೆಂಡ್ ಸರ್ ನಾ ಮಾತಾಡಿ ಸರ್ ಕೇಳಿಸ್ತಾ ಇದೆಯಾ ನಮ್ಮ ಮಾತಾಡ್ತಾ ನಮ್ ಪ್ರೋಗ್ರಾಮ್ ವಿಚಾರ ಏನ್ ಅನ್ನಿಸ್ತು ಅಂತ ಕೇಳಿದೆ ಹಲೋ ಸರ್ ಕೇಳಿಸ್ತದೆ ಹೇಳಿ ಸರ್ ತುಂಬಾ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆಯಲ್ರಿ ತುಂಬಾ ಶಬ್ದ ಇದೆಯಲ್ಲ ಹಿಂದ್ಗಡೆ ಮಕ್ಕಳ ಗಲಾಟೆ ಮಾಡ್ಬೇಡಿ ಸರ್ ಹೇಳಿ ಸರ್ ಪ್ರೋಗ್ರಾಮ್ ವಿಚಾರ ಏನ್ ಅನ್ನಿಸ್ತು ಅಂತ ಕೇಳಿದೆ ಪ್ರೋಗ್ರಾಮ್ ವಿಚಾರ ಏನ್ ಅನ್ನಿಸ್ತು ಅಂತ ಕೇಳ್ತಾ ಇದಾರೆ ಸರ್ ಅದ್ರ ಬಗ್ಗೆ ಮಾತಾಡಿ ಸ್ವಲ್ಪ ಬೇರೆ ಕಡೆ ಹೋಗ್ತಾ ಇದೆ ಹ
ಸರ್ ತುಂಬಾ ಖುಷಿ ಆಗುತ್ತೆ ಸರ್, ಬೇರೆ ಕ್ಲಾಸ್ ಅಲ್ಲಿ ಇರೋ ವಿಚಾರ ಬಿಟ್ಟು ಬೇರೆದೆಲ್ಲ ತಿಳ್ಕೋಬಹುದು ಸರ್. ಹೆಂಗೆಲ್ಲ ಅಳವಡಿಸ್ಕೊಡ್ತೀರಿ ಇದನ್ನ ನೀವು? ಇವಾಗ ಏನೋ ನಮ್ಮ ಪ್ರೋಗ್ರಾಮ್ ಬಿಟ್ಬಿಟ್ಟು ಹೋಗ್ತಾ ಇದ್ದೀರಿ, 8th class 9th class ಹೋಗ್ತಾ ಇದ್ದೀರಿ, ಹೆಂಗೆ ಉಪಯೋಗಿಸ್ಕೊತೀರಿ? ನಾವು ಇಷ್ಟು ದಿವಸ ಹೇಳ್ಕೊಟ್ಟಿದ್ವಿ ಇದನ್ನ, ಆ ಮನೋಭಾವನ ಹೆಂಗೆ ಉಪಯೋಗಿಸ್ಕೊತೀರಿ ಸರ್? ಇಲ್ಲಿ ಮಾಡಿರೋ ಪ್ರಾಜೆಕ್ಟ್ ಗಳನ್ನೆಲ್ಲ ಬೇರೆ ಸ್ಕೂಲ್ ಅಲ್ಲಿ ಹೋಗಿ ಮಾಡ್ಬೋದು ಸರ್, ಸೈನ್ಸ್ ಪ್ರಾಜೆಕ್ಟ್ ಗಳು. ಇಲ್ಲ, ಓಕೆ, ಅದು ಮಾಡ್ರಿ. ಬಟ್ ಏನ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಅಂದ್ರೆ, ನಾವು ಹೇಳ್ಕೊಡೋದು ಏನ್ ಮಾಡ್ಬೇಕು ಅಂದ್ರೆ, ಒಂದು ಕುತೂಹಲ ಇರ್ಬೇಕು ನಿಮ್ಗೆ. ಯಾಕಂದ್ರೆ ಇವಾಗ ಥಿಯರಿಲಿ ಏನಾಗುತ್ತೆ, ಕುತೂಹಲ ಕಡಿಮೆ ಇರುತ್ತೆ. ಥಿಯರಿಲಿ ಸುಮ್ಮನೆ ಓದ್ತೀರಿ, ಅದನ್ನ ಎಕ್ಸಾಮ್ ಹೋಗಿ ಪಾಸ್ ಮಾಡ್ತೀರಿ, ಕುತೂಹಲ ಡೆವಲಪ್ ಆಗಲ್ಲ. ನಾವು ನಿಮ್ಗೆ ಏನ್ ಕೊಡ್ತಾ ಇದೀವಿ ಅಂದ್ರೆ, ಇದು ಯಾಕೆ ಹಿಂಗಾಗ್ತಾ ಇದೆ, ನಿಜ ಜೀವನದಲ್ಲಿ ಯಾಕೆ ಹಿಂಗಾಗತ್ತೆ, ಆ ಕುತೂಹಲ ಬರ್ಬೇಕು. ನೋಡಿದ್ರೆ ಇದು ಹಿಂಗ್ ಕೆಲಸ ಮಾಡುತ್ತೆ, ಇದು ಈ ಯಂತ್ರ ಹೆಂಗ್ ಕೆಲಸ ಮಾಡುತ್ತೆ, ಈ ಸಾಮಾನ್ ಹೆಂಗ್ ಕೆಲಸ ಮಾಡುತ್ತೆ, ಕುತೂಹಲ ಇಟ್ಕೊಂಡು ಕಲ್ತ್ಕೊಳ್ಳೋದನ್ನ ಹೇಳ್ಕೊಡ್ತೀವಿ ನಾವು. ಅದನ್ನ ನೀವು ಅಳವಡಿಸ್ಕೋಬೇಕು. ಗೊತ್ತಾಯ್ತಾ? ಎಷ್ಟೋ ನಾವು ಸುಮ್ನೆ ಅದು ಹಿಂಗ್ ಕೆಲಸ ಮಾಡುತ್ತೆ ಅಂತ ನೀವು ಅದನ್ನ ಪ್ರಶ್ನೆ ಮಾಡಲ್ಲ, ಕೇಳಿಸ್ತಾರೆ ಮಾತಾಡ್ತಾ ಇರೋದು. ಹಾ ಸರ್, ಕೇಳಿಸ್ತಾ ಇದೆ. ಏನಾಗತ್ತೆ ನಮ್ಗೆ, ಒಂದು ಒಂದು ಮರದಲ್ಲಿ ಎಲೆ ಯಾಕೆ ಬೆಳಿ ಬೆಳೆಯತ್ತೆ, ಇದರಲ್ಲಿ ಈ ಕಾರ್ ಹೆಂಗ್ ಚಲನೆ ಮಾಡುತ್ತೆ, ಆಕಾಶ ನಮ್ಮಲ್ಲಿ ಯಾಕೆ ಬೀಳಲ್ಲ, ಆ ಪ್ರಶ್ನೆಗಳು ನಾವು ಕೇಳಲ್ಲ ನಾವು ಅಲ್ವಾ. ಆ ಮೋಡ ನೀರ್ ಹೆಂಗ್ ಹೋಗುತ್ತೆ, ಎಷ್ಟೋ ಪ್ರಶ್ನೆ ಇದೆ ಭೂಲೋಕದಲ್ಲಿ. ಎಲ್ಲಿ ನೋಡಿದ್ರು ಎಷ್ಟು ಚಮತ್ಕಾರವಾದ ನಡೀತಾ ಇರುತ್ತೆ ಜೀವನದಲ್ಲಿ, ಭೂಲೋಕದಲ್ಲಿ. ನಮ್ಮ ಮನುಷ್ಯನೇ ಎಷ್ಟೋ ಇನ್ವೆಂಟ್ ಮಾಡಿದ್ದಾರೆ, ಎಷ್ಟೋ ಕ್ರಿಯೇಟ್ ಮಾಡಿದ್ದಾರೆ, ಸೆಲ್ ಫೋನ್, ಲ್ಯಾಪ್ಟಾಪ್, ಎಷ್ಟಿದೆ ನಮ್ ಸುತ್ತಮುತ್ತ. ಅದ್ರ ವಿಷಯ ತಿಳ್ಕೋಬೇಕು, ಆ ಕುತೂಹಲ ಇಟ್ಕೊಂಡು ಅದು ಎಲ್ಲಾ ಕಡೆ ಅಳವಡಿಸ್ಕೋಬೇಕು ನೀವು. ಅದನ್ನ ಹೇಳ್ಕೊಡ್ತೀವಿ ನಾವು, ಹೆಂಗೆ ಅದ್ ವಿಚಾರ ತಿಳ್ಕೋಬೇಕು, ಅದ್ ವಿಚಾರ ಚರ್ಚೆ ಮಾಡ್ಬೇಕು, ಚಿತ್ರೀಕರಿಸ್ಬೇಕು. ಅಂತ ಮನೋಭಾವಗಳನ್ನ ಎಲ್ಲಾ ಕಡೆ ಉಪಯೋಗಿಸ್ಕೊಡ್ತೀವಿ, ಓದಿ ಎಕ್ಸಾಮ್ ಪಾಸ್ ಮಾಡ್ಕೊಡ್ತೀವಿ. ಅಂತ ಆಯ್ತಾ? ಬರ್ತೀರಾ? ವೆರಿ ವೆರಿ ಗುಡ್. ಓಕೆ, ಇವಾಗ ಡೆಮೋನ್ಸ್ಟ್ರೇಟ್ ಮಾಡ್ರಿ, ಇವಾಗ ಒಂದೊಂದ ಡೆಮೋನ್ಸ್ಟ್ರೇಟ್ ಮಾಡ್ರಿ. ಏನು ಕಾಣಿಸ್ತಾ ಇಲ್ಲ, ನನ್ ವಿಡಿಯೋ ಆಫ್ ಮಾಡ್ಕೊತಾ ಇದೀನಿ ನಾನು. ಓಕೆ, ಏನು ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ ಸರ್? ಕಾಣಿಸ್ತಾ ಇಲ್ವಾ ಸರ್? ಇವಾಗ ಕಾಣಿಸ್ತಾ ಇದೆ, ಫಸ್ಟ್ ಶುರು ಮಾಡ್ಕೊಳ್ರಿ ಸರ್. ಕಾಣಿಸ್ತಾ ಇದೆಯಾ? ಇವಾಗ ಕಾಣಿಸ್ತಾ ಇದೆ. ಸರಿ ಸರ್, ಅದು ಡೆಮೋಸ್ಟ್ರೇಟ್ ಮಾಡ್ತಾರೆ ಸರ್. ಇವಾಗ ನಾನು ವಿಡಿಯೋ ಆಫ್ ಮಾಡಿದ್ದೀನಿ ಸರ್, ನಾನು ವಿಡಿಯೋ ಆಫ್ ಮಾಡಿದ್ದೀನಿ ಒಂದು ನಿಮಿಷ ಸರ್, ನಾನು ಆನ್ ಮಾಡ್ತೀನಿ ಇವಾಗ. ಮೇಡಮ್ ಮೊದಲೇ ಹೌದು ಸರ್, ಕಂಪ್ಯೂಟರ್ ಮಾಡ್ತಾರಂತೆ ಇವಾಗ. ಓಕೆ ಸರಿ ಸರ್, ಆಯ್ತು. ಏ ಮಕ್ಕಳ ಡಿಸೈನ್ ಶುರು ಮಾಡ್ರಿ. ಮೈಕಲ್ ಮಾತಾಡಿ ಇಟ್ಕೊಂಡು. ಸಿಂಡ್ರೋಮ್ ಕೊರೋನಾ ವೈರಸ್ 2 SARS-CoV-2 ಡಿಸೆಂಬರ್ 2019 ರಲ್ಲಿ ಚೀನಾದ ವುಹಾನ್ನಲ್ಲಿ ಪ್ರಾರಂಭವಾದ ರೋಗವನ್ನು ವಿಶ್ವ ಆರೋಗ್ಯ ಸಂಸ್ಥೆ 11 March 2020 ರಂದು ಸಾಂಕ್ರಾಮಿಕ ರೋಗವೆಂದು ಘೋಷಿಸಿತು. ಇವಾಗ ನಾನು ವೈರಸ್ ಗಳ ಪರಿಚಯ ಮಾಡಿಕೊಳ್ಳುತ್ತೇನೆ. ವೈರಸ್ಗಳು ಸಣ್ಣ ಅಂತರ್ಜೀವಕೋಶದ ಪರಾವಲಂಬಿಗಳಾಗಿವೆ.
ಇದು ವ್ಯಾಖ್ಯಾನದ ಪ್ರಕಾರ ಲಕ್ಷಣಾತ್ಮಕ ವೈರಸ್ ಕೋಡೆಡ್ ಪ್ರೋಟೀನ್ ಕೋಟ್ ನಿಂದ ಆವೃತವಾದ ಆರ್ ಎನ್ ಎ ಅಥವಾ ಡಿಎನ್ಎ ಜೀನೋಮ್ ಅನ್ನು ಹೊಂದಿರುತ್ತದೆ. ವೈರಸ್ಗಳನ್ನು ಮೊಬೈಲ್ ಅನುವಂಶಿಕ ಅಂಶಗಳಾಗಿ ವೀಕ್ಷಿಸಬಹುದು. ಬಹುಪಾಲು ಸೆಲ್ಯುಲರ್ ಮೂಲದ ಮತ್ತು ವೈರಸ್ ಮತ್ತು ಹೋಸ್ಟ್ ನ ದೀರ್ಘ ಸಹ ವಿಕಾಸದಿಂದ ಗುಣಲಕ್ಷಣಗಳನ್ನು ಹೊಂದಿರಬಹುದು. ವೈರಸ್ಗಳು ನಮಗೆ ಏಕೆ ಹಾನಿಕಾರಕ ಎಂಬುದನ್ನು ತಿಳಿಸಿಕೊಡುತ್ತೇನೆ. ಜೀವಕೋಶಗಳನ್ನು ಕೊಲ್ಲುವ ಮೂಲಕ ಅಥವಾ ಜೀವಕೋಶದ ಕಾರ್ಯ ಚಟುವಟಿಕೆಯನ್ನು ಅಡ್ಡಿಪಡಿಸುವ ಮೂಲಕ ವೈರಸ್ಗಳು ನಮ್ಮನ್ನು ಅನಾರೋಗ್ಯಕ್ಕೆ ಒಳಪಡಿಸುತ್ತವೆ. ನಮ್ಮ ದೇಹಗಳು ಆಗಾಗ ಜ್ವರದಿಂದ ಪ್ರತಿಕ್ರಿಯಿಸುತ್ತವೆ. ಶಾಖವು ಅನೇಕ ವೈರಸ್ಗಳನ್ನು ನಿಷ್ಕ್ರಿಯಗೊಳಿಸುತ್ತವೆ. ಇಂಟರ್ಫೆರಾನ್ ಎಂಬ ರಾಸಾಯನಿಕದ ಸ್ರವಿಸುವಿಕೆ ಇದು ವೈರಸ್ಗಳನ್ನು ಸಂತಾನೋತ್ಪತ್ತಿ ಮಾಡುವುದನ್ನು ತಡೆಯುತ್ತದೆ ಅಥವಾ ಆಕ್ರಮಣಕಾರರನ್ನು ಗುರಿಯಾಗಿಸಲು ಪ್ರತಿರಕ್ಷಣಾ ವ್ಯವಸ್ಥೆಯ ಪ್ರತಿಕಾಯಗಳು ಮತ್ತು ಇತರ ಕೋಶಗಳನ್ನು ಮಾರ್ಷಲ್ ಮಾಡುವ ಮೂಲಕ. ನಾನು ವೈರಸ್ಗಳು ಹೇಗೆ ಹರಡುತ್ತವೆ ಎನ್ನುವುದನ್ನು ತಿಳಿಸಿಕೊಡುತ್ತೇನೆ. ಸೋಂಕಿತರು ಕೆಮ್ಮಿದಾಗ ಅಥವಾ ಸೀನಿದಾಗ ಅವರು ತಮ್ಮ ಮೂಗು ಅಥವಾ ಬಾಯಿಂದ ಸಣ್ಣ ದ್ರವ ಹನಿಗಳನ್ನು ಸಿಂಪಡಿಸುತ್ತಾರೆ. ಅದು ಕೂಡ ವೈರಸ್ಗಳು ಹರಡುವುದಕ್ಕೆ ಕಾರಣ. ನಾವು ತುಂಬಾ ಹತ್ತಿರದಲ್ಲಿದ್ದರೆ, ಕೆಮ್ಮುವ ವ್ಯಕ್ತಿಗೆ ರೋಗವಿದ್ದರೆ COVID-19 ವೈರಸ್ ಸೇರಿದಂತೆ ಹನಿಗಳನ್ನು ನಾವು ಉಸಿರಾಡಬಹುದು. ಕಣ್ಣು ಮೂಗು ಮತ್ತು ಬಾಯಿಯನ್ನು ಮುಟ್ಟುವುದನ್ನು ತಪ್ಪಿಸಬೇಕು. ನಾನು ಈಗ ಯುಗಗಳ ಮೂಲಕ ಹಾನಿಯನ್ನು ಹರಡುವ ಮುಖ್ಯ ವೈರಸ್ಗಳನ್ನು ತಿಳಿಸುತ್ತೇನೆ. ಸಿಡುಬು ಮತ್ತು ಡಡಾರ ವೈರಸ್ಗಳು ಮನುಷ್ಯರಿಗೆ ಸೋಂಕು ತಗಲಿಸುವ ಅತ್ಯಂತ ಹಳೆಯದಾಗಿದೆ. ಇತರ ಪ್ರಾಣಿಗಳಿಗೆ ಸೋಂಕು ತಗಲಿದೆ. ವೈರಸ್ಗಳಿಗೆ ವಿಕಸನಗೊಂಡ ನಂತರ ಅವು ಮೊದಲು ಮಾನವರಲ್ಲಿ ಕಾಣಿಸಿಕೊಂಡವು. ನಾನು ಈಗ ಕೋವಿಡ್ ಪರಿಚಯ ಮತ್ತು ಅದರ ಮೂಲಗಳನ್ನು ತಿಳಿಸುತ್ತಿದ್ದೇನೆ. ಕೊರೋನಾ ವೈರಸ್ ಅನ್ನು ನವೆಂಬರ್ 2019 ಚೀನಾದ ವುಹಾನ್ನಲ್ಲಿ ಕಂಡುಹಿಡಿಯಲಾಯಿತು ಮತ್ತು ಅದು ಉಂಟು ಮಾಡುವ ಕಾಯಿಲೆಗೆ ಕೊರೋನಾ ವೈರಸ್ ಕಾಯಿಲೆ ಎಂದು ಹೆಸರಿಸಲಾಗಿದೆ. ಕೋವಿಡ್ ಏಕೆ ಹರಡುತ್ತದೆ ಎಂದು ತಿಳಿಸಿಕೊಡುತ್ತೇನೆ. ಸೋಂಕಿತ ವ್ಯಕ್ತಿಯ ಬಾಯಿ ಅಥವಾ ಮೂಗಿನಿಂದ ಅವರು ಕೆಮ್ಮುವಾಗ, ಸೀನುವಾಗ, ಮಾತನಾಡುವಾಗ, ಹಾಡಿದಾಗ ಅಥವಾ ಉಸಿರಾಡುವಾಗ ಸಣ್ಣ ದ್ರವ ಕಣಗಳಲ್ಲಿ ವೈರಸ್ ಹರಡಬಹುದು. ವೈರಸ್ನಿಂದ ಕಲುಷಿತಗೊಂಡ ಮೇಲ್ಮೈಗಳು ಅಥವಾ ವಸ್ತುಗಳನ್ನು ಮುಟ್ಟಿದ ನಂತರ ಜನರು ತಮ್ಮ ಕಣ್ಣು ಮೂಗು ಅಥವಾ ಬಾಯಿಯನ್ನು ಮುಟ್ಟಿದಾಗ ಸೋಂಕಿಗೆ ಒಳಗಾಗಬಹುದು. ಕೋವಿಡ್ ನಮ್ಮ ಜೀವನ ಮತ್ತು ನಮ್ಮ ಆರ್ಥಿಕತೆಯ ಮೇಲೆ ಹೇಗೆ ಪರಿಣಾಮ ಬೀರಿತು ಎಂದು ತಿಳಿಸುತ್ತೇನೆ. ಸಾಮಾಜಿಕವಾದಲ್ಲಿ ನಾವು ಉದ್ಯೋಗದ ಸಮಯದಲ್ಲಿ ಸುಮಾರು 1.5% ಕುಸಿತದೊಂದಿಗೆ 30.5 ಮಿಲಿಯನ್ ಪೂರ್ಣ ಸಮಯದ ಕೆಲಸಗಾರರಿಗೆ ಸಮನಾಗಿರುತ್ತದೆ. ಸುಮಾರು 1.6 ಶತಕೋಟಿ ವಿದ್ಯಾರ್ಥಿಗಳು ಶಾಲಾ ಮುಚ್ಚುವಿಕೆಯಿಂದ ಪ್ರಭಾವಿತರಾಗಿದ್ದಾರೆ ಮತ್ತು ಬಿಕ್ಕಟ್ಟು ಹೆಚ್ಚುವರಿ 40-60 ಮಿಲಿಯನ್ ಜನರನ್ನು ತೀವ್ರ ಬಡತನಕ್ಕೆ ತಳ್ಳುತ್ತದೆ. ನಾವು ಕೋವಿಡ್ಗೆ ಹೇಗೆ ಚಿಕಿತ್ಸೆ ನೀಡಿದ್ದೇವೆ ಎಂದು ತಿಳಿಸುತ್ತೇನೆ. ಕೊರೋನಾ ವೈರಸ್ ಕಾಯಿಲೆಗೆ ವಿಜ್ಞಾನಿಗಳು ಸಂಶೋಧನೆ ಮಾಡಿ ಬಿಡುಗಡೆ ಮಾಡಿದ ನಂತರ ಕೋವಿಶೀಲ್ಡ್ ಮತ್ತು ಕೋವ್ಯಾಕ್ಸಿನ್ ಇಂಜೆಕ್ಷನ್ ಅನ್ನು ಚಿಕಿತ್ಸೆಗೆ ನೀಡಲಾಗಿದೆ. ನಂತರ ಕೋವಿಡ್ ಆಗುವುದನ್ನು ತಡೆಯಲಾಗುವುದು. ಕೋವಿಡ್ ಮತ್ತೆ ಹರಡುವುದನ್ನು ನಾವು ಹೇಗೆ ನಿಲ್ಲಿಸುತ್ತೇವೆ ಎಂದು ತಿಳಿಸುತ್ತೇನೆ. ಸೋಂಕನ್ನು ತಡೆಗಟ್ಟಲು ಕೋವಿಡ್ ಮತ್ತೆ ಹರಡದಂತೆ ನಾವು ಹೇಗೆ ತಡೆ
ಬರಬಹುದು ಎಂದು ಹೇಳುತ್ತೇನೆ. ಕೆಮ್ಮುವಾಗ ಅಥವಾ ಸೀನುವಾಗ ನಿಮ್ಮ ಬಾಯಿ ಮತ್ತು ಮೂಗನ್ನು ಟಿಶ್ಯೂ ಅಥವಾ ನಿಮ್ಮ ತೋಳಿನಿಂದ ಮುಚ್ಚಿ ವ್ಯಕ್ತಿಯು ಸೀನಿದಾಗ ಅಥವಾ ಕೆಮ್ಮಿದಾಗ ಬಿಡುಗಡೆಯಾಗುವ ಅನಿಗಳು ಸಾಂಕ್ರಾಮಿಕ ಬಳಕೆಯ ನಂತರ ಅಂಗಾಂಶವನ್ನು ಎಸೆಯಿರಿ. ತೊಳೆಯದ ಕೈಗಳಿಂದ ನಿಮ್ಮ ಮುಖ ಕಣ್ಣು ಮೂಗು ಮತ್ತು ಬಾಯಿಯನ್ನು ಮುಟ್ಟುವುದು ತಪ್ಪಿಸಿ. ಇವಾಗ ನಾವು ಎಲ್ಲದಕ್ಕೂ ಅನಿಮೇಷನ್ ಕೊಟ್ಟಿದ್ದೇವೆ. ಇವಾಗ ನಾವು ಸ್ಲೈಡ್ ಶೋ ಮಾಡಿ ತೋರಿಸುತ್ತೇವೆ. ಮಾತಾಡ್ತಾ ಇದ್ದೀರಾ? ಕೇಳಿಸ್ತಾ ಇಲ್ಲ ಸರ್. ಸ್ಲೈಡ್ ಶೋ ಮಾಡ್ತಾ ಇದ್ದಾರೆ ಸರ್. ಮಾತಾಡ್ರಿ. ಸ್ಲೈಡ್ ಶೋ ಮಾಡ್ತಾ ಇದ್ದಾರೆ. ವೆರಿ ಗುಡ್. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಕೇಳಿಸ್ತಾ ಇದೆಯಾ ಮಾತಾಡ್ತಾ ಇರೋದು? ಹಾ ಸರ್. ಓಕೆ. ಈ ಪ್ರೆಸೆಂಟೇಷನ್ ಹೆಂಗ್ ತಯಾರ ಮಾಡಿದ್ರಿ ನೀವು? ಸರ್, ನಾವು ಅದು ಕೋವಿಡ್ ಸ್ಟೋರಿ ಮತ್ತೆ ಪಿಕ್ಚರ್ಸ್ ಎಲ್ಲ ಮಿಸ್ ಫೋನ್ ಇಂದ ನೆಟ್ ಕನೆಕ್ಟ್ ಮಾಡ್ಕೊಂಡು ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಹುಡುಕಿದ್ವಿ ಸರ್. ಓಕೆ. ಬರ್ದಿದ್ದಲ್ಲ ಯಾರು, ನೀವು ಅವರು? ಸರ್, ನಾವೇ ಬರ್ದಿದ್ದು. ನೀವೇ ಬರ್ದಿದ್ದು. ಇವಾಗ ಇನ್ಯಾವ್ದಾರು ಬೇರೆ ಪ್ರೆಸೆಂಟೇಷನ್ ಮಾಡ್ಬೇಕು ಅಂತ ಇಟ್ಕೊಳ್ಳೋಣ. ಯಾವ್ದಾರ ಒಂದು ಹೊಸ ಪ್ರೆಸೆಂಟೇಷನ್, ಯಾವ್ದಾರ ಒಂದು ನಮ್ ದೇಶದಲ್ಲಿ ನೀರಿನ ತೊಂದರೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಕೇಳಿಸ್ತಾ ಇದೆಯಾ ಮಾತಾಡೋದು ಇಲ್ವಾ? ಹಲೋ, ನಮ್ ದೇಶದಲ್ಲಿ ನೀರಿನ ತೊಂದರೆ ತುಂಬಾ ಜಾಸ್ತಿ ಆಗ್ತಾ ಇದೆ. ಎಲ್ಲ ಕುಡಿಯೋ ನೀರೆಲ್ಲ ಬೆಂಗಳೂರಲ್ಲಿ ನೀರೇ ಕಡಿಮೆ ಆಗ್ತಾ ಇದೆ ಅಂತೆ. ಕುಡಿಯೋ ನೀರದ್ದು ತೊಂದರೆ ತುಂಬಾ ಆಗ್ತಾ ಇದೆ ಅಂತೆ. ಅದ್ ಯಾವ್ದಾರ ಒಂದು ಟಾಪಿಕ್ ವಿಚಾರ ನಾನೇನಾರು ಕೊಟ್ರೆ ಹೆಂಗೆ ನೀವು ಅದ್ರ ವಿಚಾರ ಹೆಂಗೆ ಒಂದು ಅಜೆಂಡಾ ಕ್ರಿಯೇಟ್ ಮಾಡಿ ಹೆಂಗೆ ಪ್ರೆಸೆಂಟೇಷನ್ ಮಾಡ್ತಾರೆ? ಹೊಸ ಒಂದು ಟಾಪಿಕ್ ಕೊಟ್ರೆ ಕೇಳಿಸ್ತಾ ಇದೆಯಾ? ಏನು ನಾ ವಿಡಿಯೋ ಏನು ಕೇಳಿಸ್ತಾ ಇಲ್ವಲ್ಲ, ನಿಮ್ದೆಲ್ಲ ಏನು ಕಾಣಿಸ್ತಾನೆ ಇಲ್ಲ. ಹೇಳಪ್ಪ. ಇವಾಗ ಕಾಣಿಸ್ತಾ ಇದೆ, ಇವಾಗ ಕಾಣಿಸ್ತಾ ಇದೆ. ಸರ್, ನೀವು ಮಾತಾಡೋದು ಕೇಳ್ತಾ ಅದಕ್ಕೆ ಮೈಕ್ ಹಿಡಿದ್ರೆ ಕ್ಯಾಮ್ರಾನ ಒಟ್ಟಿ ಇದೆ ಸರ್, ಅದಕ್ಕೋಸ್ಕರ. ಏನ್ ಮಾಡೋದು ಇವಾಗ ಸರ್? ಅದನ್ನ ಮೈಕ್ ಅಲ್ಲಿ ಇಟ್ಟು ಕೇಳಿಸ್ತಾ ಇದೆ. ತುಂಬಾ ಬ್ಯಾಕ್ ಗ್ರೌಂಡ್ ನಾಯ್ಸ್, ತುಂಬಾ ಮಕ್ಕಳು ಕಾಗೆಗಳ ಶಬ್ದ ಮಾಡ್ತಾ ಇದಾರೆ. ಸ್ವಲ್ಪ ಮಾತಾಡೋದ್ ಕೇಳ್ರಿ ಮಕ್ಕಳನ್ನ ಪ್ಲೀಸ್.
ತುಂಬಾ ಗಲಾಟೆ ಮಾಡ್ತಿದ್ದಾರೆ ಹಿಂದ್ಗಡೆ. ಲ್ಯಾಪ್ಟಾಪ್ ಕಾಣಿಸ್ತಾ ಇದೆಪ್ಪ. ಇದನ್ನ ಆಫ್ ಮಾಡ್ಬಿಡ್ಲಾ? ಇನ್ನೊಂದನ್ನ ಆಫ್ ಮಾಡ್ಬಿಡ್ಲಾ? ಓಕೆ ಸರ್, ಆಫ್ ಮಾಡ್ಬಿಡಿ ಸರ್. ಯಾವ್ದನ್ನ ಆಫ್ ಮಾಡ್ಲಿ ಸರ್? ಸರಿ, ಒಂದ್ ನಿಮಿಷ ಸರ್. ಯಾವ್ದನ್ನ ನೀವೇ ಆಫ್ ಮಾಡ್ಕೊಂಡಿದ್ದೀರಿ? ವೆರಿ ಗುಡ್. ಓಕೆ, ಕೇಳಿಸ್ತಾ ಇದೆಯಾ ಇವಾಗ ಇಲ್ವಾ? ಇವಾಗ ಕೇಳಿಸ್ತಾ ಇಲ್ಲ, ಕಾಣಿಸ್ತಾ ಇದೆ, ಕೇಳಿಸ್ತಾ ಇಲ್ಲ. ಕೇಳಿಸ್ತಾ ಇಲ್ಲ, ಕಾಣಿಸ್ತಾ ಇದೆ. ನಾ ಏನ್ ಕೇಳಿದೆ ಅಂದ್ರೆ, ಏನಾದ್ರು ಹೊಸದೇನಾದ್ರು ಒಂದ್ ಟಾಪಿಕ್ ಕೊಟ್ರೆ ನಿಂಗೆ, ನೀರಿನ ಸಂಸ್ಥೆ ಇದೆ ನಮ್ ದೇಶದಲ್ಲಿ, ಕುಡಿಯೋ ನೀರ್ ಕಡಿಮೆ ಆಗ್ತಾ ಇದೆ, ಬೆಂಗಳೂರಲ್ಲಿ ನೀರೇ ಬರ್ತಾ ಇಲ್ವಂತೆ ಗೊತ್ತಲ್ವಾ? ಬೆಂಗಳೂರಲ್ಲಿ ಇನ್ನೊಂದು ಎರಡ್ ಮೂರು ವಾರದಲ್ಲಿ ನೀರೇ ಇರಲ್ಲ, ಯಾರಿಗೂ ನೀರೇ ಇರಲ್ಲ ಅಂತ ಒಂದು ಘೋಷಣೆ ಮಾಡ್ತಾ ಇದ್ದಾರೆ. ಅದ್ರ ವಿಚಾರ ಒಂದು ಪ್ರೆಸೆಂಟೇಶನ್ ಮಾಡು ಅಂತ ಹೇಳಿದ್ರೆ ಹೆಂಗೆ ಪ್ರೆಸೆಂಟೇಶನ್ ಮಾಡ್ತೀರಿ? ಏನ್ ಅಜೆಂಡಾ? ಇವಾಗ ಅದ್ರ ವಿಚಾರನೇ ಮಾತಾಡೋಣ. ಬೆಂಗಳೂರಲ್ಲಿ ನೀರು ತುಂಬಾ ಕಡಿಮೆ ಆಗ್ತಾ ಇದೆ ಅಂತ ಒಂದು ಟಾಪಿಕ್ ಕೊಟ್ರೆ ಏನ್ ಹೆಂಗ್ ಪ್ರೆಸೆಂಟೇಶನ್ ಮಾಡ್ತೀರಿ ಹೇಳು ಸರ್? ಅದ್ರ ಬಗ್ಗೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊತೀವಿ ಸರ್, ಆಮೇಲೆ ಪ್ರೆಸೆಂಟೇಶನ್ ಕೊಡ್ತೀವಿ. ಗೊತ್ತಾಯ್ತು. ಆ ಟಾಪಿಕ್ ವಿಚಾರ ಸ್ವಲ್ಪ ಯೋಚನೆ ಮಾಡ್ರಿ. ಏನ್ ಹೇಳ್ತಾ ಇದ್ದೀನಿ, ಬೆಂಗಳೂರಲ್ಲಿ ನೀರು ತುಂಬಾ ಕಡಿಮೆ ಆಗ್ತಾ ಇದೆ, ಮುಂದೆ ಜನಗಳಿಗೆ ನೀರೇ ಸಿಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆ ಟಾಪಿಕ್ ವಿಚಾರ ಏನ್ ಕಲೆಕ್ಟ್ ಮಾಡ್ತೀರಿ? ಏನ್ ವಿಚಾರ ಮಾತಾಡ್ತೀರಿ? ಏನ್ ವಿಚಾರ ಕಲೆಕ್ಟ್ ಮಾಡ್ಕೋತೀರಿ? ಸ್ವಲ್ಪ ಯೋಚನೆ ಮಾಡಿ ಹೇಳ್ರಿ. ಬೇಕಾದ್ರೆ ಒಂದ್ ಎರಡು ನಿಮಿಷ ಯೋಚನೆ ಮಾಡ್ರಿ. ಬೇಕಾದ್ರೆ ಹೆಂಗೆ ಏನಾರ ಸುಮ್ನೆ ಇನ್ಫಾರ್ಮೇಶನ್ ಅಂತ ಹೇಳಕ್ ಆಗಲ್ಲ ಅಲ್ವಾ? ಆ ಟಾಪಿಕ್ ವಿಚಾರ ಏನ್ ವಿಚಾರ ಪ್ರೆಸೆಂಟ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದೀನಿ. ಕೇಳಿಸ್ತಾ ಇಲ್ಲ, ಕೇಳಿಸ್ತಾನೆ ಇಲ್ಲ. ಹಲೋ, ಏನು ಕೇಳಿಸ್ತಾ ಇಲ್ಲ? ಹಲೋ, ಏನು ಕೇಳಿಸ್ತಾ ಇಲ್ಲಪ್ಪ? ಏನು ಕೇಳಿಸ್ತಾ ಸರ್? ಆಮೇಲೆ ನೀರನ್ನ ಮಿತವಾಗಿ ಬಳಸ್ಬೇಕು, ಯಾವ್ಯಾವ ತರ ಬಳಸ್ಬೇಕು ಅಂತ ಪಟ್ಟಿ ಮಾಡ್ಕೊಂಡು. ಓಕೆ, ಆಮೇಲೆ ಸರ್? ಆಮೇಲೆ ಪ್ರೆಸೆಂಟೇಷನ್ ಕೊಡ್ಬೇಕು. ಅಷ್ಟೇನೆ ಹಾಗೆ ಹೋಯ್ತಾ? ಇಲ್ಲ, ಒಂದು ಪ್ರೆಸೆಂಟೇಶನ್ ಮಾಡ್ಬೇಕಾದ್ರೆ ಅದಕ್ಕೆ ಅಜೆಂಡಾ ಅಂತ ಕರೀತಾರೆ. ಒಂದೇ ಏನೇನ್ ವಿಚಾರ ಮಾತಾಡ್ಬೇಕು ಅಂತ ಯೋಚನೆ ಮಾಡ್ಬೇಕು. ಗೊತ್ತಾಯ್ತಾ? ಆ ಸಮಸ್ಯೆ ಅಂದ್ರೆ ಏನು? ಓಕೆ, ಒಂದ್ ಸಮಸ್ಯೆ, ಈ ನೀರಿನ ಸಮಸ್ಯೆ ಇದೆ. ಸುಮ್ನೆ ಒಂದ್ ಪ್ರೆಸೆಂಟೇಶನ್ ಅಂದ್ರೆ ಒಂದ್ ನಾಲ್ಕೈದು ಐಟಮ್ಸ್ ಕೊಡ್ರಿ. ಏನೇನ್ ಟಾಪಿಕ್ಸ್, ಆ ಟಾಪಿಕ್ ಸಂಬಂಧಪಟ್ಟಂತೆ ಒಂದು ಪ್ರೆಸೆಂಟೇಶನ್, ಒಂದು ಅಜೆಂಡಾ, ಏನೇನ್ ವಿಚಾರ ಮಾತಾಡ್ತೀರಿ ಅಂತ ಕೇಳ್ತಾ ಇದ್ದೀನಿ. ಓಕೆ, ಬರೀ ನಾ ಅದ್ರ ವಿಚಾರ ಸಮಸ್ಯೆ ವಿಚಾರ ಅಂತ ತಿಳ್ಕೊಳ್ಳೋದು ಅದಲ್ಲ. ಸ್ವಲ್ಪ ಇನ್ನೂ ಸ್ವಲ್ಪ ಯೋಚನೆ ಮಾಡ್ಬಿಟ್ಟು ಹೇಳ್ರಿ. ಯೋಚನೆ ಮಾಡ್ಬೇಕಲ್ವಾ? ಬರೀ ಸುಮ್ನೆ ನಾನು ಅದ್ರ ವಿಚಾರ ಮಾಹಿತಿ ಕಲೆಕ್ಟ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ಲ ಅಲ್ವಾ? ಆ ಸಮಸ್ಯೆ ಹೆಂಗಾಯ್ತು, ಯಾತಕ್ ಹಿಂಗಾಯ್ತು, ಮುಂಚೆ ಯಾಕಿರ್ಲಿಲ್ಲ, ಇಷ್ಟ ದಿವಸ ಯಾಕಿರ್ಲಿಲ್ಲ, ಇವಾಗ ಯಾತಕ್ ಬರಕ್ ಶುರು ಆಯ್ತು? ನಾ ಒಂದ್ ಎರಡು ಐಟಮ್ ಕೊಟ್ಟಿದ್ದೀನಿ, ಮುಂದೆ ನೀವ್ ಹೇಳ್ರಿ. ಎರಡು ಐಟಮ್ ಕೊಟ್ಟಿದ್ದೀನಿ, ಒಂದು ನೀರಿನ ಮುಂಚೆ ಯಾಕೆ ಹಿಂಗಿರ್ಲಿಲ್ಲ, ಇವಾಗ ಯಾಕೆ ಹಿಂಗಾಗ್ತಾ ಇದೆ, ಯಾವ ಕಾರಣಗಳಿಂದ ಹಿಂಗಾಗ್ತಾ ಇದೆ? ನಿಮ್ ಪ್ರಕಾರ ಬೆಂಗಳೂರಲ್ಲಿ ನೀರಿನ ಸಮಸ್ಯೆ
ಯಾವ ಕಾರಣದಿಂದ ಆಗ್ತಾ ಇರ್ಬೋದು ನಿಮ್ ಪ್ರಕಾರ? ಯಾಕಂಗ್ ಮುಂಚೆ ಇರ್ಲಿಲ್ಲ, ಇವಾಗ ಯಾಕಂಗ್ ಆಗ್ತಾ ಇದೆ? ಏನ್ ಏನ್ ಕಾರಣಗಳು ಇರ್ಬೋದು? ನಾಶ ಮಾಡ್ತಾ ಇದಾರೆ ಸರ್. ಏನ್ ನಾಶ ಮಾಡ್ತಾ ಇದಾರೆ? ಓಕೆ ಸರ್, ಅದರಿಂದ ಮಳೆ ಬರ್ತಾ ಇಲ್ಲ. ಓಕೆ ಸರಿ, ಆಮೇಲೆ ಇನ್ನೊಂದ್ ಕಾರಣ ನೀರು ಸರಿ. ಓಕೆ ಸೊ ಮರ ಕಟ್ ಮಾಡ್ತಾ ಇದಾರೆ, ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ. ಆಮೇಲೆ ಇನ್ನೊಂದು, ಅಯ್ಯ ಎರಡ್ ಹೇಳ್ದಿ, ಮರ ಕಟ್ ಮಾಡ್ತಾ ಇದಾರೆ, ಆಮೇಲೆ ಇದು ವಾಟರ್ ಪೊಲ್ಯೂಷನ್ ಆಗ್ತಾ ಇದೆ. ಇನ್ನೊಂದ್ ಎರಡ್ ಮೂರು, ಇನ್ನೊಂದ್ ಎರಡ್ ಮೂರು ಕಾರಣ ಕೊಟ್ಟು ನೀರನ್ನ ಅವಶ್ಯಕತೆಗಳಿಗಿಂತ ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ. ಓಕೆ ವೆರಿ ಗುಡ್. ಓಕೆ ಜಾಸ್ತಿ, ಆಮೇಲೆ ಓಕೆ ಆಮೇಲೆ ಓಕೆ ಇನ್ನೊಂದ್ ಇನ್ನೊಂದ್ ಕಾರಣ ಕೊಡಿ. ಇನ್ನೊಂದ್ ಇನ್ನೊಂದ್ ಇಂಪಾರ್ಟೆಂಟ್ ಕಾರಣ ಇದೆ ಸರ್, ಮಳೆ ನೀರಿನ ಕೊಯ್ಲು. ಸರ್ ಮಳೆ ನೀರಿನ ಕೊಯ್ಲು ಬಗ್ಗೆ ಮಾಹಿತಿ ಇಲ್ಲ ಸರ್. ಮಳೆ ಇನ್ನೊಂದ್ ಕಾರಣ ಇಲ್ಲ, ಇನ್ನೇನಾರ ಕಾರಣ ಕೊಡು ಅಷ್ಟೇನಾ? ಇಷ್ಟ ಕಾರಣ ಆಗೋಯ್ತಾ? ಮುಂಚೆ ಮುಂಚೆನೂ ಮರ ಕಡಿತಾ ಇದ್ರು, ಮುಂಚೆನೂ ಇದು ಮಾಲಿನ್ಯ ಆಗ್ತಾ ಇತ್ತು, ಇವಾಗ ಏನ್ ಚೇಂಜ್ ಆಗಿದೆ? ಇವಾಗ ರೀಸೆಂಟ್ ಆಗಿ ಯಾಕೆ ಹಿಂಗ್ ಚೇಂಜ್ ಆಗಿದೆ? ಹಾ ಹೇಳಪ್ಪ ಸರ್. ಲಾಸ್ಟ್ ಒಂದ್ 20 ಮಿನಿಟ್ಸ್ ಇದೆ ಸರ್ ಸ್ಕೂಲ್ ಬಿಡಕ್ಕೆ. ಓ ಹೌದಾ, ಸರಿ 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 ಸರಿ, ಸಾಕು, ನೆಕ್ಸ್ಟ್ ಶುರು ಮಾಡ್ಕೊಳ್ರಿ, ನೆಕ್ಸ್ಟ್ ಶುರು ಮಾಡ್ಕೊಳ್ರಿ. ಓಕೆ ನೆಕ್ಸ್ಟ್ ಮಾಡ್ಕೊಳ್ಳಿ. ನಮಸ್ಕಾರ. ಈ ತರ ನೀವೇನ್ ಯೋಚನೆ ಮಾಡ್ಬೇಕು ಅಂದ್ರೆ, ಒಂದ್ ಟಾಪಿಕ್ ಮಾಡುವಾಗ ಅದ ಕಾರಣಗಳು ಯಾಕೆ ಹಿಂಗಾಗತ್ತೆ, ಆ ಕಾರಣಗಳಿಗೆ ಮಾಹಿತಿ ಕಲೆಕ್ಟ್ ಮಾಡ್ಬೇಕು, ಆಮೇಲೆ ಆ ಕಾರಣಗಳಕ್ಕೆ ಆ ಸಮಸ್ಯೆ ಪರಿಹಾರ ಮಾಡಕ್ಕೆ ಹೆಂಗೆ ಏನ್ ಮಾಡ್ಬೇಕು ಅದ್ ವಿಚಾರ ಮಾತಾಡ್ಬೇಕು. ಕಾರಣಗಳು ಯಾವಾಗ್ಲೂ ಅಷ್ಟೇ, ಏನ್ ವಿಚಾರ ಮಾತಾಡಿದ್ರು ಅದರ ಕಾರಣಗಳು, ಆ ಕಾರಣಕ್ಕೆ ಮಾಹಿತಿ, ಆ ಕಾರಣಕ್ಕೆ ಆ ಕಾರಣ ಸಮಸ್ಯೆ ಕಾರಣ ಆಗ್ತಾ ಇದೆಯಲ್ಲ, ಅದನ್ನ ಪರಿಹಾರಗೊಳಿಸಕ್ಕೆ ಏನ ಕ್ರಮಗಳು ತಗೋಬೇಕು ಅದ್ ವಿಚಾರ ಮಾತಾಡ್ಬೇಕು. ಗೊತ್ತಾಯ್ತಾ? ಒಂದೊಂದಾಗಿ, ಓ ಮರ ಯಾಕೆ ಕಡಿತಾ ಇದ್ದಾರೆ, ಅದಕ್ಕೆ ಮಾಹಿತಿ, ಅದನ್ನ ಹೆಂಗ್ ತಡೆಗಟ್ಟೋದು, ಮಾಲಿನ್ಯ ಯಾಕೆ ಆಗ್ತಾ ಇದೆ ಅದಕ್ಕೆ ಮಾಹಿತಿ, ಅದನ್ನ ಹೆಂಗ್ ತಡೆಗಟ್ಟೋದು, ಆಮೇಲೆ ತುಂಬಾ ಜಾಸ್ತಿ ಉಪಯೋಗಿಸ್ತಾ ಇದ್ದಾರೆ ಯಾಕೆ ಹಂಗಾಗ್ತಾ ಇದೆ ಅದಕ್ಕೆ ಮಾಹಿತಿ, ಅದನ್ನ ಹೆಂಗ್ ತಡೆಗಟ್ಟೋದು, ಹಂಗೆ ಒಂದೊಂದಾಗಿ ಪ್ರೆಸೆಂಟೇಷನ್ ಮಾಡ್ಬೇಕು. ಆಯ್ತಾ? ಸರಿ, ನೆಕ್ಸ್ಟ್ ಮಾಡ್ರಿ, ಬೇಗ ಬೇಗ ಮಾಡ್ರಿ ನೆಕ್ಸ್ಟ್. ಥ್ಯಾಂಕ್ ಯು ಪಾ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಓಕೆ ನೆಕ್ಸ್ಟ್ ಮಾಡ್ರಿ, ಮಾಡಪ್ಪ. ಓಕೆ ಓಕೆ ಮಾಡಪ್ಪ. ನಮಸ್ಕಾರಪ್ಪ, ನಮಸ್ಕಾರಪ್ಪ, ನಮಸ್ಕಾರಪ್ಪ. ಯಾರು? ದಿವ್ಯಾನಾ? ಏನು ಕಾಣಿಸ್ತಾ ಇಲ್ಲಪ್ಪ. ನಮಸ್ಕಾರ ಅಮ್ಮ. ಓ ನೀನು ಇವಳೇ ಅಲ್ವಾ ಇದನ್ ಮಾಡಿದ್ದು, ಇದನ್ನ? ಓ ಎಷ್ಟು ಚೆನ್ನಾಗ್ ಮಾಡಿದಿಮ್ಮ ನೀನು, ಎಷ್ಟು ಚೆನ್ನಾಗ್ ಮಾಡಿದಿಮ್ಮ ನೀನು, ಎಷ್ಟು ಚೆನ್ನಾಗ್ ಮಾಡಿ. ಇವಳು ಫಸ್ಟ್ ಪ್ರೈಸ್ ಬಂತ ಇವಳಿಗೆ, ಸೆಕೆಂಡ್ ಪ್ರೈಸ್ ಬಂತ ಎಲ್ಲ ಸ್ಕೂಲ್ಗೂ ಸೇರಿ? ಇಲ್ಲ ಈ ಸ್ಕೂಲ್ಗೆ, ಬಟ್ ಅಕ್ರಾಸ್ ಸ್ಕೂಲ್, ಅಕ್ರಾಸ್ ಸ್ಕೂಲ್ಗೂ ಪ್ರೈಸ್ ಕೊಟ್ಟನ ಇವಳಿಗೆ? ಕೊಡ್ಬೇಕ್ರಿ ಇವಳಿಗೆ, ತುಂಬಾ ಚೆನ್ನಾಗ್ ಮಾಡಿದಾಳೆ, ಎಕ್ಸ್ಟ್ರಾ ಎಕ್ಸ್ಟ್ರಾ ಒಂದ್ ಪ್ರೈಸ್ ಕೊಡ್ರಿ ಇವಳಿಗೆ ಅಕ್ರಾಸ್ ಸ್ಕೂಲ್. ಓಕೆ, ನನ್ ಪರವಾಗಿ ಹೊಸ ಪ್ರೈಸ್ ಕೊಟ್ಟು ಎಷ್ಟು ಚೆನ್ನಾಗ್ ಮಾಡಿದ್ವಿ. ಇದ್ ಕಲರ್ ಅಲ್ಲಿ ಮಾಡಿದ್ಯಾ ನೀನು? ತುಂಬಾ ಚೆನ್ನಾಗ್ ಮಾಡಿದ್ದೀಮ್ಮ, ತುಂಬಾ ಚೆನ್ನಾಗಿ. ನೆಕ್ಸ್ಟ್ ತೋರ್ಸ್ ಅಮ್ಮ, ನೆಕ್ಸ್ಟ್ ತೋರ್ಸ್ ಅಮ್ಮ, ನೆಕ್ಸ್ಟ್ ತೋರ್ಸ್. ನೀ ಎಷ್ಟನೇ ಕ್ಲಾಸ್ ಅಮ್ಮ ನೀನು? ಹೊಟ್ಬಿಡ್ತೀಯ ಇವಾಗ?
ತುಂಬಾ ಚೆನ್ನಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ, ವೆರಿ ನೈಸ್, ಎಕ್ಸಲೆಂಟ್ ಎಕ್ಸಲೆಂಟ್, ತುಂಬಾ ಚೆನ್ನಾಗಿ ಮಾಡಿದ್ವಿ. ಆಮೇಲೆ ಇನ್ನೊಂದು ಮಾಡಿದ್ಯಾ ಯಾರು? ಇದು ಅದೇ ಆನೆ ನೀರ್ ನೀರ್ ಹೋಗ್ತಾ ಹರಿತಾ ಇರತ್ತಾನೆ, ನೀರ್ ಸ್ಪ್ಲಾಶ್ ಆಗ್ತಾ ಇರೋದು, ಕರೆಕ್ಟ್ ಅಲ್ವಾ? ನೆಕ್ಸ್ಟ್ ತೋರ್ಸಮ್ಮ. ಹಲೋ ಹಲೋ, ಏನು ಕಾಣಿಸ್ತಾ ಇಲ್ಲಪ್ಪ, ಏನು ಕೇಳಿಸ್ತಾನು ಇಲ್ಲ. ಹಲೋ ಹಲೋ ತೋರ್ಸಮ್ಮ, ಬ್ಯೂಟಿಫುಲ್, ತುಂಬಾ ಚೆನ್ನಾಗಿದೆ ಅಮ್ಮ, ತುಂಬಾ ಚೆನ್ನಾಗಿದೆ ಅಮ್ಮ. ಆ ನೀರಂತೂ ಎಷ್ಟು ಚೆನ್ನಾಗಿ ಮಾಡಿದೆ, ವೆರಿ ನೈಸ್. ಇನ್ನೊಂದು ತೋರ್ಸು, ಇನ್ನೊಂದು ಮಾಡಿದೀಯಲ್ವಾ? ಇದ್ಯಾವ್ದಿದು? ಓ ಇದು ಎರಡು ಹಸುಗಳು. ವಾವ್, ಇದು ತೋರ್ಸಿ, ಇದು ತೋರ್ಸಿದ್ರೆ ನಂಗೆ ನೀನು ಇದನ್ನ ಸರ್ ಎಷ್ಟು ಚೆನ್ನಾಗಿ ಮಾಡಿದಾಳಪ್ಪ ಇದನ್ ಮಾತ್ರ. ಇದನ್ ಕಳಿಸ್ರಿ, ದಯವಿಟ್ಟು ಕಳಿಸ್ರಿ ಇದನ್ನ ಪ್ಲೀಸ್ ನಂಗೆ, ಇವಾಗಲೇ ಫೋಟೋ ತಗೊಂಡು ಕಳಿಸ್ರಿ. ಇವಳಿಗೆ ಇವಳಿಗೆ ಅಕ್ರಾಸ್ ಸ್ಕೂಲ್ ಪ್ರೈಸ್ ಪ್ರೈಸ್ ಕೊಡ್ರಿ ಪ್ಲೀಸ್, ದಯವಿಟ್ಟು ಕೊಡ್ರಿ, ಆಯ್ತಾ? ಎಕ್ಸಲೆಂಟ್, ತುಂಬಾ ಚೆನ್ನಾಗಿ ಮಾಡಿದಿಮ್ಮ. ಇದೊಂದೇ ಇಷ್ಟೇನಾ, ಮೂರೇನಾ, ನಾಲ್ಕು? ಇದು ಇದು ಗೊತ್ತು, ಇದು ನೋಡಿದೀನಿ. ಈ ಟೈಗರ್ ಮಾತ್ರ ತುಂಬಾ ಚೆನ್ನಾಗಿದೆ, ಟೈಗರ್ ಮಾತ್ರ ತುಂಬಾ ಚೆನ್ನಾಗಿದೆ, ವೆರಿ ಗುಡ್. ಅದ ಫೋಟೋ ಕಳ್ಸಮ್ಮ ನಂಗೆ ಪ್ಲೀಸ್. ಥ್ಯಾಂಕ್ ಯು. ಓಕೆ, ತೋರಿಸ್ರಿ ತೋರಿಸ್ರಿ. ಎಷ್ಟು ಚೆನ್ನಾಗಿ ಮಾಡಿದೀಮ್ಮ, ವೆರಿ ನೈಸ್, ವೆರಿ ನೈಸ್, ವೆರಿ ನೈಸ್. ಅಷ್ಟೇನಾ, ಒಂದೇನಾ, ಇನ್ನೊಂದು ಮಾಡಿದ್ಯಾ? ವಾವ್, ಎಷ್ಟು ಚೆನ್ನಾಗಿ ಮಾಡಿದೀಮ್ಮ, ವೆರಿ ನೈಸ್, ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಓ, ಇದು ಹೊಸದಿದು, ಇದನ್ನ ನೋಡಿರ್ಲಿಲ್ಲ ನಾನು. ಇಲ್ಲಿ ಮತ್ತೆ ಅಲ್ಗಾಪುರ ಇಬ್ಬರೇ ಬರ್ತಿದ್ರು ಸರ್, ಎರಡೇ ಸ್ಕೂಲ್ ಅಲ್ಲಿ ಸರ್, ಮಂಡಳಿ ಮತ್ತೆ ಅಲ್ಗಾಪುರದಲ್ಲಿ ಬರ್ತಿದ್ದಾರೆ ಅಷ್ಟೇ ಸರ್. ಇದನ್ನ ಫೋಟೋ ಕಳಿಸ್ರಿ, ಇದನ್ನ ಇದನ್ನ ನಾನು ನೋಡಿಲ್ಲ, ನಾನು ಇದ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ, ಎಕ್ಸಲೆಂಟ್, ಇದು ತುಂಬಾ ಚೆನ್ನಾಗಿ ಮಾಡಿದೀವಿ. ಥ್ಯಾಂಕ್ ಯು. ನೀ ಎಷ್ಟನೇ ಕ್ಲಾಸ್ ಅಮ್ಮ ನೀನು? ನೀ ಎಷ್ಟನೇ ಕ್ಲಾಸ್ ಅಮ್ಮ ನೀನು? ನೀನು ಏಯ್ತ್ ನೀನು? ಇವಾಗ ಹೊರಟ್ಬಿಡ್ತಾ ಇದೀಯಾ? ಮುಂದೆ ನೀವಿಬ್ರು ತುಂಬಾ ಚೆನ್ನಾಗಿ ಮಾಡ್ತೀರಿ, ಮುಂದೇನು ಆರ್ಟ್ ಕಲೀರಿ, ಟೀಚರ್ಸ್ ಹತ್ರ ಕಲೀರಿ, ಪ್ರೈವೇಟ್ ಪ್ರೈವೇಟ್ ಟೀಚರ್ಸ್ ಹತ್ರ ಕಲ್ತ್ಕೊಳ್ರಿ, ತುಂಬಾ ಚೆನ್ನಾಗಿ ಮಾಡ್ತೀರಿ ನೀವಿಬ್ರು. ಓಕೆ, ಇದು ಬಿಡ್ಬೇಡ್ರಿ, ಗೊತ್ತಾಯ್ತಾ? ಯಾವಾಗ್ಲೂ ಅಷ್ಟೇನೆ, ನನ್ ಮಗಳಿಗೂ ಆರ್ಟ್ ತುಂಬಾ ಇಷ್ಟ ಅವಳಿಗೆ. ಅವಳು ಯಾರೋ ಕೂತ್ಕೊಂಡು ಸುಮ್ನೆ ಕೂತ್ಕೊಂಡು ಡ್ರಾ ಮಾಡ್ತಾನೆ ಇರ್ತಾಳೆ ಅವಳು, ಏನಾರೋ ಒಂದು ಡ್ರಾ ಮಾಡ್ತಾ ಇರ್ತಾಳೆ, ಅಂದ್ರೆ ಇಂಟರ್ನೆಟ್ ಇಂದ ಏನಲ್ಪ ಡ್ರಾಯಿಂಗ್ಸ್ ನೋಡ್ಬಿಟ್ಟು ಡ್ರಾ ಮಾಡ್ತಾ ಇರ್ತಾಳೆ, ಬಿಡ್ಬೇಡ್ರಿ, ಗೊತ್ತಾಯ್ತಾ? ಯಾವಾಗ್ಲೂ ಪ್ರಾಕ್ಟೀಸ್ ಮಾಡ್ತಾ ಇರ್ರಿ. ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್ 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 ಬಾಯ್. ನೆಕ್ಸ್ಟ್ ಇಯರ್ ಮಾಡಿ. ಆಮೇಲೆ ದಿವ್ಯಾಗೆ ಡೆಫಿನೆಟ್ಲಿ ಕ್ರಾಸ್, ದಿವ್ಯಾಗೆ ಕ್ರಾಸ್ ಕ್ರಾಸ್ ಸ್ಕೂಲ್ ಪ್ರೈಸ್ ಕೊಡ್ರಿ ದಯವಿಟ್ಟು. ಓಕೆ, ತುಂಬಾ ಚೆನ್ನಾಗಿ ಮಾಡ್ತೀಮ್ಮ ನೀನಂತೂ, ಎಕ್ಸಲೆಂಟ್. ಓಕೆ,
ಥ್ಯಾಂಕ್ ಯು, ಬಾಯ್ 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 ಬಾಯ್. ಹೇಳಪ್ಪ ಸರ್. ನಾವು ಗ್ರೀಟಿಂಗ್ ಕಾರ್ಡ್ ಮಾಡಿದ್ವಲ್ಲ ಸರ್, ಚಾಟ್ ಮಾಡಿದ್ದಾರೆ ಸರ್, ಅದನ್ನ ಆಫೀಸ್ ರೂಮಲ್ಲಿ ಹಾಕ್ಬಿಟ್ಟಿದ್ದಾರೆ, ಅಲ್ಗೆ ಹೋಗ್ತೀನಿ ಸರ್. ನನ್ನನ್ನು ಜಾಯಿನ್ ಮಾಡಿ ಮಿಕ್ಕಿದ ಶುರು ಮಾಡ್ಕೊಳ್ರಿ ಸರ್, ಜಾಯಿನ್ ಮಾಡ್ಕೊಳ್ಳಿ, ನಾನು ಅಲ್ಗೆ ಹೋಗ್ತೀನಿ. ಇಲ್ಲ ಡಿಬೇಟ್ ಡಿಬೇಟ್ ಮಾಡ್ರಿ, ಡಿಬೇಟ್ ಮಾಡ್ರಿ ಸರ್ ಇದ್ರಲ್ಲಿ. ಸರ್ ಏನಾದ್ರು ಮಾಡ್ತದ ಏನಪ್ಪ, ಡಿಬೇಟ್ ಮಾಡಿಸ್ರಿ, ಆಮೇಲೆ ಹೋಗಿ ತಗೊಂಡ್ ಬರ್ಲಿ ಅವರು ಸರ್. ಅಲ್ಲಿ ಚಾಟ್ ಅನ್ಸ್ಬಿಟ್ಟಿದ್ದಾರೆ ಸರ್, ಅಲ್ಲಿ. ಓಕೆ ಸರ್, ಏನ್ ಮಾಡ್ತೀರಿ ಇವಾಗ, ಅಲ್ಲಿಗೆ ಹೋಗ್ತೀರಾ ನೀವು? ಹೌದು ಸರ್, ನನ್ನ ಆಡ್ ಮಾಡಿ ಸರ್, ಜಾಯಿನ್ ಮಾಡಿ. ಓ ಗೊತ್ತಾಯ್ತು ಗೊತ್ತಾಯ್ತು ಗೊತ್ತಾಯ್ತು. ಇದನ್ನ ಆಫ್ ಮಾಡ್ಲಾ ಈ ಕಡೆ, ಇದನ್ನ ಆಫ್ ಮಾಡ್ಲಾ? ಎರಡು ಇದ್ರೆ ವಿಡಿಯೋ ವರ್ಕ್ ಆಗಲ್ಲ. ಅದಕ್ಕೆ ನೆಕ್ಸ್ಟ್ ಎಂಎಲ್ಎ ತೋರಿಸ್ತಾ ಇದೀರಾ, ಡಿಬೇಟ್ ತೋರಿಸ್ತಾ ಇದೀರಾ ಸರ್? ಎಂಎಲ್ಎ ಕ್ಲಬ್ ಸರ್, ಎಂಎಲ್ಎ ಕ್ಲಬ್ ತೋರಿಸ್ತಾರೆ ಚರಣ್ ಸರ್. ಓಕೆ ಓಕೆ ವೆರಿ ಗುಡ್ ಸರ್. ಎಲ್ಲ ಹೇಳಪ್ಪ. ಅಯ್ಯೋ ಎಷ್ಟು ಎಷ್ಟು ಸಣ್ಣದಾಗಿದೆ ಮಕ್ಕಳು. ಇವಳು ಇವ್ಳು ನೋಡಿದೀನಿ ಹೇಳಪ್ಪ. ಸರ್ ಅವ್ರು ಗ್ರೀಟಿಂಗ್ ಕಾರ್ಡ್ ಮಾಡಿರೋದು ಇಲ್ಲಿ ಆಫೀಸ್ ರೂಮ್ ಅಲ್ಲೇ ಚಾಟ್ ಮಾಡಿ ಅಂಟಿಸಿದೀವಿ ಸರ್. ಅದು ವೆರಿ ನೈಸ್, ಎಕ್ಸಲೆಂಟ್ ಎಕ್ಸಲೆಂಟ್. ಒಂದೊಂದಾಗಿ ತೆಗ್ಬಿಟ್ಟು ತೋರ್ಸಕ್ಕಾಗಲ್ವಾ? ಅಂಟಿಸ್ಬಿಟ್ಟಿದಾರ, ವೆರಿ ನೈಸ್. ಓಕೆ, ಏನ್ ಓದ್ರಿ, ಏನ್ ಬರ್ತಿದ್ರಿ ಅಂತ ಓದ್ರಿ. ಓಕೆ, ಈ ಡ್ರಾಯಿಂಗ್ ಎಲ್ಲ ನೀವೇ ಮಾಡಿದ್ರಾ, ಇದ್ರ ಅಂಟಿಸಿದ್ರಾ ಇದರಿಂದ? ಡ್ರಾಯಿಂಗ್ ಮಾಡಿರೋದು ಸರ್ ಮಕ್ಕಳೆ. ಅವರೇ ಮಾಡಿದಾರ, ವೆರಿ ಗುಡ್. ಓ ಮೈ ಗಾಡ್, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ವೆರಿ ನೈಸ್ ವೆರಿ ನೈಸ್. ಅದೆಲ್ಲ ಅಂಟಿಸಿರೋದ ಅದು ಡ್ರಾ, ಇದು ಡ್ರಾ ಪೇಂಟ್ ಮಾಡಿರೋದ ಅದು? ಇಲ್ಲ ಸರ್, ಎಲ್ಲ ಡ್ರಾಯಿಂಗ್ ಮಾಡಿರೋದು ಸರ್. ಇಲ್ಲ ಪೇಂಟ್ ಪೇಂಟ್ ಅಲ್ಲಿ. ಓ ಮೈ ಗಾಡ್, ಇದು ತುಂಬಾ ಚೆನ್ನಾಗಿದೆ, ಇದು ತುಂಬಾ ಚೆನ್ನಾಗಿದೆ. ದಿಸ್ ಇಸ್ ದ ಬೆಸ್ಟ್, ವೆರಿ ನೈಸ್. ಇದು ಓಪನ್ ಒಳಗಡೆ ಐತೆ ಸರ್, ಅಂಟಿಸ್ಬಿಟ್ಟಿದೀವಿ. ವೆರಿ ನೈಸ್. ಇದು ಇದ ತರ ಮಾಡಿದಾರ, ಯಾವ್ದು ಆರಿಗಾಮಿ ತರ ಸರ್? ಮೊದಲು ಒಂದು ರೋಸ್ ಹಾಕಿದ್ದಾರೆ ಸರ್ ಅದರಲ್ಲಿ ಮೇಲ್ಗಡೆ. ಅದೇ ಆರಿಗಾಮಿ ತರ ಮಾಡಿದ್ದಾರೆ. ವೆರಿ ನೈಸ್. ಇದು ಅದೇ ರೀತಿ ಸರ್, ವೆರಿ ನೈಸ್. ಮದರ್ಸ್ ಡೇ ಸರ್ ಇದು, ಬ್ಯೂಟಿಫುಲ್. ಇದೇನಿದು ಸರ್? ಇದು ಬರ್ತ್ಡೇ ಕಾರ್ಡ್. ಓಕೆ, ಇದು ಇದು ಬರ್ತ್ಡೇ ಬರ್ತ್ಡೇ ಸರ್. ಹಾ ಹೇಳಪ್ಪ ಸರ್. ಲಾಸ್ಟ್ 10 ನಿಮಿಷ ಇದೆ ಸರ್. ಆಯ್ತು ಆಯ್ತು, ಇನ್ನೇನು ಆಯ್ತು. ಇದು ಬರ್ತ್ಡೇ ಸರ್, ಬ್ಯೂಟಿಫುಲ್, ವೆರಿ ನೈಸ್, ವೆರಿ ನೈಸ್. ಉಯ್ ಎಷ್ಟು ಮಾಡಿದಾರಪ್ಪ ಒಟ್ಟು ಸರ್? ಒಟ್ಟು ಒಂದು 15 ಇದೆ ಸರ್. ಅಪ್ಪ ಎಷ್ಟು ಮಾಡಿದ್ದಾರೆ ನೀನು? ಐದು 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 ಸಾಕು ಅಂತ ಹೇಳ್ತಾ ಇದ್ದೀನಿ ನೋಡಿ, ಎಷ್ಟು ಮಾಡಿದ್ದಾರೆ. ಹೌದು ಸರ್,
ವೆರಿ ಗುಡ್ ಇನ್ನು ಮಾಡ್ತೀನಿ ಇನ್ನೊಂದ್ ವೀಕ್ ಕೊಟ್ಟಿದ್ರೆ ಜಾಸ್ತಿ ಮಾಡೋಣ ಅಂದ್ರು ಸರ್ ಅವರು ತುಂಬಾ ಚೆನ್ನಾಗಿ ಮಾಡಿದಾರಪ್ಪ ಐ ಲೈಕ್ ದಟ್ ಮೇಗಡೆ ಇದೆಯಲ್ಲ ಫ್ರೆಂಡ್ಶಿಪ್ ಅದ್ ಬೆಸ್ಟ್ ತುಂಬಾ ಚೆನ್ನಾಗಿದೆ ಓ ಮೈ ಗಾಡ್ ವೆರಿ ವೆರಿ ಗುಡ್ ಥ್ಯಾಂಕ್ ಯು ಅಪ್ಪ ನೀವ್ ಏನ್ ಮಾಡ್ಬೇಕು ನಿಮ್ಗೆ ಇಷ್ಟು ಟ್ಯಾಲೆಂಟ್ ಇರುವಾಗ ನಿಮ್ ನಿಮ್ ಮನೇಲಿ ಯಾರು ನಿಮ್ಗೆ ಯಾರು ಬರ್ತ್ಡೇ ಆದ್ರೆ ಯಾರ್ದಾರು ಏನಾರು ಟೀಚರ್ಸ್ ಆದ್ರೆ ನೀವೇ ಮಾಡ್ಬಿಟ್ಟು ಕೊಡ್ಬೇಕು ಈ ತರ ಕಾರ್ಡ್ಗಳು ಗೊತ್ತಾಯ್ತಾ ಆಮೇಲೆ ಕೊಟೇಶನ್ ಸಿಗುತ್ತೆ ಕೊಟೇಶನ್ಸ್ ಆಡ್ ಮಾಡ್ಬೇಕು ಒಂದ್ ಕವನ ಆಡ್ ಮಾಡ್ಬೇಕು ಒಂದ್ ಕೊಟೇಶನ್ ಅದನ್ನ ಆಡ್ ಮಾಡ್ಬೇಕು ಓಕೆ ವೆರಿ ಗುಡ್ ವೆರಿ ಗುಡ್ ನೆಕ್ಸ್ಟ್ ವರ್ಷ ಬರ್ತಿರ್ತಾನೆ ನಮ್ ಪ್ರೋಗ್ರಾಮ್ಗೆ ಓಕೆ ಅಪ್ಪ ಮಾಡ್ಲಿಪ್ಪ ನೆಕ್ಸ್ಟ್ ಮಾಡಿ ಥ್ಯಾಂಕ್ ಯು ಬಾಯ್ ಬಾಯ್ ಮಾಡಮ್ಮ ಮಾಡಪ್ಪ ತೋರ್ಸಪ್ಪ ಎಕ್ಸ್ಪ್ಲೈನ್ ಮಾಡಮ್ಮ ಸರ್ ಒಂದು ಆಯತಾಕಾರದ ರೆಕ್ಟೆ ಅಂದಿದೀವಿ ಸರ್ ಅದಕ್ಕೆ ಮೇಲ್ ಕಲರ್ ಶೀಟ್ ಅಂಟಿಸ್ಬಿಟ್ಟು ಸರ್ ಒಂದ್ ಲೋಟನ ತಳೆ ಕೆಳಗಾಗಿ ಅಂಟಿಸಿದ್ದೇವೆ ಇನ್ನೊಂದ್ ಲೋಟ ನೇರವಾಗಿ ಅಂಟಿಸಿದ್ದೇವೆ ಸರ್ ನೆಕ್ಸ್ಟ್ ಮೂರ್ ಲೋಟ ಹಂಗೆ ಸ್ಟ್ರೈಟ್ ಆಗಿ ಅಂಟಿಸಿ ಸರ್ ಆ ಮೂರ್ ಲೋಟಕ್ಕೆ ಮಣ್ಣು ತುಂಬಿಸಿ ಒಂದೊಂದ್ ಗಿಡ ನೆಟ್ಟಿದ್ದೇವೆ ಸರ್ ಇಲ್ಲಿ ಎರಡ್ ಲೋಟ ಡೆಮೋನ್ಸ್ಟ್ರೇಟ್ ಮಾಡ್ತೀರಾ ಹೌದು ಸರ್ ತೋರ್ಸಮ್ಮ ಸರ್ ಲೋಟದ ಮೇಲೆ ಸಿರಿಂಜ್ ಅಂಟಿಸಿ ಸರ್ ಸಿರಿಂಜ್ ಗೆ ಪೈಪ್ ಕನೆಕ್ಟ್ ಮಾಡಿದ್ದೀವಿ ಸರ್ ಲೋಟದ ನೇರವಾಗಿ ಸರ್ ಒಂದೊಂದು ಹೋಲ್ ಅನ್ನು ಮಾಡಿದ್ದೀವಿ ಸರ್ ಓಕೆ ಸರ್ ಇಲ್ಲಿ ಸಿರಿಂಜ್ ಅನ್ನು ಪ್ರೆಸ್ ಮಾಡಿದಾಗ ನೀರು ಇದೆಯಾ ಅದರಲ್ಲಿ ಸರ್ ಹಾ ಸರ್ ಸರ್ ಇಲ್ಲಿ ನೀರು ಹನಿ ಹನಿಯಾಗಿ ಕೆಳಗಡೆ ಹೋಲಿಂದ ಬೀಳುತ್ತೆ ಸರ್ ವೆರಿ ನೈಸ್ ಸೊ ಇದು ಎಲ್ಲ ಯಾವ ಸಂದರ್ಭದಲ್ಲಿ ಉಪಯೋಗಿಸ್ಕೋತಾರೆ ಇದನ್ನ ಸರ್ ತೋಟದಲ್ಲಿ ಪೈಪ್ ಲೈನ್ ಮಾಡಿರ್ತಾರ ಸರ್ ಅವಾಗ ಉಪಯೋಗಿಸ್ತಾರೆ ಎಲ್ಲಾ 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 ತರದ ಗಿಡಗಳಿಗೂ ಉಪಯೋಗಿಸ್ಬೋದ ಸರ್ ಇಲ್ಲ ಸರ್ ಯಾವ ತರ ಗಿಡಕ್ಕೆ ಉಪಯೋಗ ಆಗುತ್ತೆ ಸರ್ ಬಾಳೆ ಅರ್ಶನ ಬಾಳೆ ಎಲೆಗಾಗತ್ತಾ ಬಾಳೆ ಹೇಗಾಗತ್ತಾ ಸರ್ ಹೌದು ಬಾಳೆ ಎಲೆ ಬಾಳೆ ಗಿಡಕ್ಕೆ ಉಪಯೋಗಿಸ್ತಾರ ಡ್ರಿಪ್ ಇರಿಗೇಷನ್ ಸರ್ ನಮ್ ಕಡೆ ಯೂಸ್ ಮಾಡ್ತಾರೆ ಸರ್ ಬಾಳೆಗೂ ಬಾಳೆ ಡ್ರಿಪ್ ಯೂಸ್ ಮಾಡ್ತಾರೆ ಸರ್ ನಮ್ ಕಡೆ ಬಾಳೆ ಗಿಡಕ್ಕೆ ಸರ್ ಯೂಸ್ ಮಾಡ್ತಾರೆ ಸರ್ ಸಣ್ಣ ಸಣ್ಣ ಹನಿ ಬಾಳೆ ಗಿಡಕ್ಕೆ ಆಗತ್ತ ಡ್ರಿಪ್ ಇರಿಗೇಷನ್ ಯೂಸ್ ಮಾಡ್ತಾರೆ ಸರ್ ನಮ್ ಕಡೆ ಹೌದಾ ಹೌದಾ ಸರ್ ತುಂಬಾ ಜಾಸ್ತಿ ನೀರ್ ಬೇಕಾಗಲ್ಲ ತುಂಬಾ ಜಾಸ್ತಿ ನೀರ್ ಬೇಕಲ್ವಾ ಬಾಳೆ ಎಲೆಗೆ ಅಂದ್ರೆ ಡಿಫ್ರೆಂಟ್ ಪೈಪ್ ಸ್ವಲ್ಪ ಜಾಸ್ತಿ ಇರುತ್ತೆ ಸರ್ ಬತ್ತಕ್ಕಾಗತ್ತ ಸರ್ ಇಲ್ಲ ಬತ್ತಕ್ಕಾಗಲ್ವಾ ವೆರಿ ಗುಡ್ ಎಕ್ಸಲೆಂಟ್ ಸೊ ನೀವು ಈ ಹಾಲಿಡೇಸ್ ಹೆಂಗಿದ್ರು ಬರ್ತಾ ಇದೆ ನಿಮ್ ನಿಮ್ ಹಳ್ಳಿಲಿ ಇವಾಗ ನಂದಿಷ್ಟೇ ಒಂದ್ ತೋಟ ಇದೆ ಅವು ಏನೇನು ಇರಿಗೇಷನ್ ಮಾಡ್ತಾರೆ ಅಂತ ನೋಡ್ಕೊಂಡ್ ಬನ್ರಿ ಓಕೆ ಕಲೀರಿ ದಯವಿಟ್ಟು ಓಕೆ ಈ ಚಾರ್ಟ್ ಪೇಪರ್ ಆಯ್ತಾ ತೋರಿಸ್ರಿ ವೆರಿ ಗುಡ್ ವೆರಿ ಗುಡ್ ಥ್ಯಾಂಕ್ ಯು ಸೋ ಮಚ್ ತುಂಬಾ ಚೆನ್ನಾಗಿ ಮಾಡಿದೀರಿ ಡ್ರಿಪ್ ಇರಿಗೇಷನ್ ಮಾತ್ರ ತುಂಬಾ ಚೆನ್ನಾಗಿದೆ ವೆರಿ ನೈಸ್ ಎಕ್ಸಲೆಂಟ್ ಸರ್ ಎಕ್ಸ್ಪ್ಲೇನ್ ಮಾಡಬೇಕು ಸರ್ ಇದು ಇಲ್ಲ ಬೇಡ ಯಾಕಂದ್ರೆ ಟೈಮ್ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ನೀವು ಪರವಾಗಿಲ್ಲ ಬಿಡಿ ತುಂಬಾ ಥ್ಯಾಂಕ್ಸ್ ವೆರಿ ಗುಡ್ ಓಕೆ ನೆಕ್ಸ್ಟ್ ಥ್ಯಾಂಕ್ ಯು ಬಾಯ್ ಬಾಯ್ ಥ್ಯಾಂಕ್ ಯು ಬಾಯ್ ಓ ತೋರ್ಸ
ಕಾಣಿಸ್ತಾ ಇಲ್ಲ, ಒಂದ್ ನಿಮಿಷ ಸರಿ, ಒಂದ್ ನಿಮಿಷ. ಏನಪ್ಪ ಇದು ಸರ್? ಹೈಡ್ರೋಫೋನಿಕ್ ಇರಿಗೇಷನ್. ಲೈಟ್ ಇದೆ, ಕಾಣಿಸ್ತಾ ಇಲ್ಲಪ್ಪ ಸರಿಯಾಗಿ. ಎಷ್ಟು ಚೆನ್ನಾಗಿದೆ ತೋರಿಸಿ. ಕಾಣಿಸ್ತಾ ಇಲ್ಲಪ್ಪ, ತುಂಬಾ ಚೆನ್ನಾಗಿದೆ. ಸರಿ ಕಾಣಿಸಿದೆಯಾ ಸರ್? ಇಲ್ಲಪ್ಪ. ಅಯ್ಯೋ, ಏನ್ ಮಾಡಿದ್ದಾರೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡ್ರಿ ಸರ್. ಒಂದ್ ಸೆಕೆಂಡ್ ಸರ್, ಸರ್ ಒಂದೇ ನಿಮಿಷ. ಇವಾಗ ಕಾಣಿಸ್ತಾ ಇದೆ, ಇವಾಗ ಕಾಣಿಸ್ತಾ ಇದೆ. ಎಲ್ಲ ಫೋಟೋ ಇದೆ, ಫೋಟೋ ಇದೆ, ಫೋಟೋ ಇದೆ. ಓ ಓ ಸರ್, ನೋಡಿ ಸರ್. ಹಾ ತಂದೆ, ಯಾವ್ದನ್ನ ಆಫ್ ಮಾಡ್ಲಿ? ನಾನು ಆಫ್ ಮಾಡ್ತೀನಿ. ಹಾ ತೋರಿಸ. ವಾ, ಏನ್ ಮಾಡಿದಿರ? ಹಾ ಏನ್ ಮಾಡಿದ್ದಾರೆ ಸರ್? ಹೇಳ್ರಪ್ಪ, ಏನ್ ಮಾಡಿದ್ರೆ? ತುಂಬಾ ಹಿಂಗಡೆ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ, ಮಾತಾಡಕ್ ನಿಲ್ಸಕ್ ಹೇಳ್ರಿ ಸರ್. ಹೇಳಪ್ಪ, ತುಂಬಾ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ, ಮಾತಾಡಕ್ ನಿಲ್ಸಕ್ ಹೇಳ್ರಿ. ಹೇಳಪ್ಪ. ನಾವು ಆಯತಕರವಾಗಿ ರಟ್ಟನ್ನು ಕಟ್ ಮಾಡ್ಕೊಂಡಿದೀವಿ ಸರ್, ಅದಕ್ಕೆ ಕಲರ್ ಶೀಟ್ ಅನ್ನ ಹಾಕಿ ಅಲ್ಲಿ ಹೋಲ್ ಮಾಡಿ ಕಡ್ಡಿಗಳನ್ನ ಹಾಕಿದೀವಿ. ಮೂರ್ ಬಂಡಲ್ಗಳನ್ನ ತೆಗೆದುಕೊಂಡು ಅಲ್ಲಿ ಹೋಲ್ ಮಾಡಿದೀವಿ, ಅದಕ್ಕೆ ಪೈಪ್ ಕನೆಕ್ಷನ್ ಕೊಟ್ಟಿದೀವಿ. ಓಕೆ, ಏನು ನಂಗೆ ಅರ್ಥ ಆಗ್ತಾ ಇಲ್ಲ, ಏನ್ ಮಾಡತ್ತೆ ಅಂತ ಇದು? ಏನ್ ಮಾಡ್ದು ಕೇಳ್ತಾರೆ, ಎಲ್ಲಿ ವರ್ಕ್ ಆಗುತ್ತೆ ಅಂತ ಕೇಳ್ತೀನಿ ಸರ್. ಹೆಂಗ್ ವರ್ಕ್ ಆಗತ್ತೆ ಇದು ಹೇಳಿ, ಅದನ್ನ ಮಾಡಿ ಹೇಳಪ್ಪ. ನೀವು ಏನ್ ಮಾಡ್ತೀರಾ? ತೋರ್ಸಪ್ಪ. ಏನು ಹೇಳಪ್ಪ? ಪೈಪ್ ಕನೆಕ್ಷನ್ ಮಾಡಿ ನೀರು ಮೋಟರ್ ಆನ್ ಮಾಡಿದಾಗ ನೀರು ಇಲ್ಲಿಂದ ಇಲ್ಲಿ ಬರುತ್ತೆ ಸರ್. ಮೇಲಕ್ಕೆ ಹೋಗುತ್ತಾ? ಹೌದು ಸರ್. ಎಲ್ಲಿಂದ ಎಲ್ಲಿಗೆ ಹೋಗುತ್ತೆ? ಬಟ್ ಪಂಪ್ ಸೆಟ್ ತರ ಇದು ಏನು ಅಂತ ಅರ್ಥ ಆಗ್ತಾ ಇಲ್ಲ ನಂಗೆ ಸರ್. ಆ ಮಕ್ಕಳು ಏನ್ ಹೇಳ್ತಾ ಇದಾರೆ ಅಂತಂದ್ರೆ, ಒಂದು ತೊಟ್ಟಿಯಲ್ಲಿ ನೀರು ತುಂಬಿಸ್ಕೊಂಡು ಆ ತೊಟ್ಟಿಯಿಂದ ಒಂದು ಸ್ಟ್ಯಾಂಡಿಂಗ್ ಇಲ್ಲಿ ನಾವು ಪೈಪ್ ಗಳನ್ನ ಹಾಕೊಂಡು ಸರ್, ಪೈಪ್ ಲೈನ್ ಇದು, ಪೈಪ್ ಗಳ ತಯಾರು ಮಾಡ್ಕೊಂಡು ಅದಕ್ಕೆ ಒಂದು ತೊಟ್ಟಿಯಿಂದ ಒಂದು ಪೈಪ್ ಕನೆಕ್ಟ್ ಮಾಡಿದ್ರೆ ಇಲ್ಲಿ ನಾನು ಮೋಟರ್ ಆನ್ ಮಾಡಿದ್ರೆ ಆ ಮೋಟರ್ ಇಂದ ನೀರು ಮೇಲೋಗುತ್ತೆ ಸರ್, ಅದನ್ನ ಬಳಸ್ಕೊಂಡು ಗಿಡಗಳು ಬೆಳೀತಾ ಹೋಗ್ತವೆ ಸರ್. ಬಟ್ ಇಲ್ಲಿ ಮೋಟರ್ ಫಿಕ್ಸ್ ಮಾಡಿಲ್ಲ ಸರ್. ಅಷ್ಟೇ, ಮೋಟರ್ ಫಿಕ್ಸ್ ಮಾಡಿಲ್ಲ. ಹೌದು ಹೌದು ಸರ್. ಬಟ್ ಇರಿಗೇಷನ್ ಅಂತ ಯಾಕೆ ಕರೀತಾರೆ? ಪಂಪ್ ಸೆಟ್ ಅಷ್ಟೇ, ಒಂದ್ ಮೇಲ್ಕಡೆ ಮೇಲಕ್ಕೆ ಹೋಗುತ್ತೆ. ಇಲ್ಲ ಇಲ್ಲ ಸರ್, ಅಂದ್ರೆ ನೀರು ಯೂಸ್ ಮಾಡ ಸಸ್ಯಗಳು ನೀರ್ ಬೇಕಲ್ಲ ಸರ್, ನೀರ್ ಸ್ಟೋರ್ ಆಗತ್ತಲ್ಲ ಅದರಲ್ಲಿ. ಹೈಡ್ರೋಫೋನಿಕ್ ಇರಿಗೇಷನ್ ಅಂತ. ಹೈಡ್ರೋಫೋನಿಕ್ ಇರಿಗೇಷನ್ ಅಂತ ಕರೀತಾರೆ ಅದನ್ನ. ಇದು ನೋಡಿರ್ಲಿಲ್ಲ ನಾನು, ಇದು ತುಂಬಾ ಚೆನ್ನಾಗಿದೆ. ಬಟ್ ಮೋಟರ್ ಮಾಡಿಸ್ಬಿಟ್ಟು ಮಾಡ್ರಿ, ಮಾಡಿಸ್ರಿ, ಎಷ್ಟ್ ಚೆನ್ನಾಗಿದೆ ಮೋಟರ್ ಸರ್. ಮಾಡಿದ್ರೆ ಜಸ್ಟ್ ಸರ್ ಹೇಳಪ್ಪ, ಮಕ್ಕಳು ರೆಡಿ ಮಾಡಿದರೆ ಅದನ್ನ ನಾವು ಜಸ್ಟ್ ಪೈಪ್ ಮತ್ತೆ ಮೋಟರ್ ಹಾಕಿ ಫಿಕ್ಸ್ ಮಾಡಿ ತೆಗಿಬೇಕು ಸರ್. ಬಟ್ ಅದನ್ನ ಮೋಟರ್ ಹಾಕ್ಸ್ಬಿಟ್ಟು ಡೆಮೋ ಮಾಡಿ, ಇದು ಇದು ಯಾಕಪ್ಪ ನಮಗೆ ವಿಡಿಯೋ ಮಾಡಿದಾರ ಮುಂಚೆನೆ ಮೋಟರ್ ಹಾಕ್ಬಿಟ್ಟು? ಮಕ್ಕಳ ಹತ್ರ. ಓಕೆ ಓಕೆ, ವೆರಿ ಗುಡ್. ನಿಮ್ಗೆ ಬೇಕಾದ್ರೆ ಸೆಂಡ್ ಮಾಡ್ತೀನಿ ಸರ್, ನಿಮ್ಗೆ ತೊಂದ್ರೆ ಇಲ್ಲ. ಓಕೆಪ್ಪ, ನಾನು ನೋಡಿಲ್ವಲ್ಲ ನಿಮ್ದು ನೋಡಕ್ ಟೈಮ್ ಆಗಿಲ್ವಲ್ಲ, ನೋಡ್ತೀನಿ. ಜಯಂತಿ ಮೇಡಮ್ ತುಂಬಾ ಕಡೆ ನೋಡಿದ್ರು ಸರ್. ವೆರಿ ನೈಸ್, ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಮೋಟರ್ ಹಾಕಿದ್ರ ಮಿಕ್ಕಿದ್ದಲ್ಲಿ? ಹಾ ಅದ್ರಲ್ಲ ಮೋಟರ್ ಹಾಕಿದ್ರೆ ಸರ್. ಇವತ್ತು ಮಕ್ಕಳು ಮೋಟರ್ ಮತ್ತೆ ಬಂದಿರೋ ಸರ್ ಅಷ್ಟೇ, ಅದಕ್ಕೆ. ಓಕೆ ಅಪ್ಪ, ಸರಿಯಪ್ಪ, ಪರವಾಗಿಲ್ಲಪ್ಪ. ಓಕೆ, ಥ್ಯಾಂಕ್ ಯು ಅಪ್ಪ, ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಡೆಮೋಸ್ಟ್ರೇಷನ್ ನೋಡಬೇಕು. ಹಾ ಸರ್, ಹೈಡ್ರೋಫೋನಿಕ್ ಚಾರ್ಟ್ ರೆಡಿ ಮಾಡಿದ್ರು ಮಕ್ಕಳು ಅಂತ ನೋಡ್ಬಿಡಿ ಸರ್. ವೆರಿ ನೈಸ್, ವೆರಿ ನೈಸ್. ಇದು ಡೆಮಾನ್ಸ್ಟ್ರೇಷನ್ ನೋಡ್ಬೇಕ್ರಿ ನಾನು, ಇದನ್ನ ಡೆಮಾನ್ಸ್ಟ್ರೇಷನ್ ಮಾಡಿ, ತುಂಬಾ ಚೆನ್ನಾಗಿದೆ. ಇದು ಹೊಸದಾಗಿ ನೋಡಿಲ್ಲ ನಾನು, ಯಾವತ್ತು ನೋಡಿಲ್ಲ ನಾನು. ಅದು ಡೆಮಾನ್ಸ್ಟ್ರೇಷನ್ ವಿಡಿಯೋ ಕಳಿಸಿದಿರಿ, ನಾನು ನೋಡ್ಕೊತೀನಿ ನಾನು. ಇವ್ರ ಪ್ರೈಸ್ ಬರ್ತಾ ಇವ್ರಿಗೆ
ಯಾರ ಪ್ರೈಸ್ ಬಂತು ಇದರಲ್ಲಿ, ಯಾರಕ್ಕೆ ಪ್ರೈಸ್ ಬಂತು ಈ ಸ್ಕೂಲ್ ಅಲ್ಲಿ? ಸರ್ ಡ್ರಿಪ್ ಇರಿಗೇಷನ್ ಅಮೂಲ್ಯ ಮತ್ತೆ ತಂಡ ಡ್ರಿಪ್ ಇರಿಗೇಷನ್. ಡ್ರಿಪ್ ಇರಿಗೇಷನ್ ಬಂದಿದ್ಯಾ? ಓಕೆ, ವೆರಿ ಗುಡ್, ಎಕ್ಸಲೆಂಟ್. ಓಕೆ ಪಾ, ನೆಕ್ಸ್ಟ್ ಇಯರ್ ಮಾಡ್ಕೊಳ್ರಿ, ತುಂಬಾ ಲೇಟು ಅಂತ ಹೇಳ್ತಾ ಇದ್ದೀರಲ್ಲ ನೀವು. ಥ್ಯಾಂಕ್ಸ್ ಹೇಳ್ರಿ. ಎಕ್ಸಲೆಂಟ್, ಥ್ಯಾಂಕ್ಸ್ ಹೇಳ್ರಿ. ಸೈನ್ಸ್, ಸೈನ್ಸ್, ಸೈನ್ಸ್ ಪಾತ್ರ ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಎಂಜಾಯ್ಡ್ ಇಟ್, ಎಕ್ಸಲೆಂಟ್, ವೆರಿ ಗುಡ್, ವೆರಿ ಗುಡ್. ಸರ್ ಇನ್ನು ಇನ್ನೊಂದು ಹೇಳಿದೆ ಸರ್. ತೋರ್ಸಪ್ಪ ತೋರ್ಸ್, ನನಗೇನಿಲ್ಲಪ್ಪ, ನಿಮಗ್ ಲೇಟ್ ಅಲ್ವಾ, ನನಗೇನಿಲ್ಲ. ಸರ್ ನೆಕ್ಸ್ಟ್ ಫಾರ್ ಇರಿಗೇಷನ್ ಮಾಡ್ತಾರೆ ಮಕ್ಕಳು. ಓಕೆ ತೋರ್ಸ. ಸರ್ ಹೇಳಪ್ಪ. ಅದೇ ಸರ್, ಬುಕ್ ಕ್ಲಬ್ ಅಲ್ಲಿ ಒಂದ್ ಸ್ಟೋರಿ ರೈಟಿಂಗ್ ಒಂದ್ ಸೆಲೆಕ್ಟ್ ಆಗಿತ್ತು ಸರ್, ಆ ಸ್ಟೂಡೆಂಟ್ ಬಂದಿಲ್ಲ ಸರ್. ಇವತ್ತು ಮೈಸೂರು, ಅವ್ರ ಪೇರೆಂಟ್ ಮೈಸೂರಲ್ಲಿ ಇದಾರಂತೆ. ಓಕೆ, ಅದೇ ಸರ್, ಸ್ಟೂಡೆಂಟ್ ಬಂದಿಲ್ಲ ಸರ್ ಅವಳು. ಸರ್ ಇದು ಇದು ಡಿಬೇಟ್ ಇಲ್ವಾ ಸರ್? ಡಿಬೇಟ್ ಗೆ ಮಕ್ಕಳು ಬಂದಿಲ್ಲ ಸರ್. ಏನಮ್ಮ ಇದು? ಹಾ ಸರ್, ಬಂದಿಲ್ಲ ಸರ್. ಸರ್ ಸರಿ ಸರ್, ಆಯ್ತು ಸರ್. ಸರಿ, ಓಕೆ ಓಕೆ. ಹಾ ಸರ್, ಥ್ಯಾಂಕ್ ಯು ಸರ್. ತಾಳಿ ಸರ್, ಇದು ಫಾರ್ ಇರಿಗೇಷನ್ ಸರ್. ಥರ್ಮೋಕೋಲ್, ಥರ್ಮೋಕೋಲ್ ಯೂಸ್ ಮಾಡಿಕೊಂಡು ಕಾಲು ನೀರಾವರಿ ಮಾಡಿದೆ ಸರ್ ಇವರು, ಪಲ್ಲವಿ ಅವರು. ಹೇಳಪ್ಪ. ಹ್ಮ್ ತೋರ್ಸಪ್ಪ. ಇದನ್ನು ಮಾಡುವ ವಿಧಾನ, ಒಂದು ಥರ್ಮಾಕೋಲ್ ಅನ್ನು ತೆಗೆದುಕೊಂಡು ಅದನ್ನು ಆಯತಾಕಾರದಲ್ಲಿ ಕಟ್ ಮಾಡಿಕೊಂಡಿದ್ದೇನೆ. ಅದಕ್ಕೆ ಕಟ್ಟೆಯನ್ನು ಕಟ್ಟಿದ್ದೇನೆ. ಇದರ ಮಧ್ಯದಲ್ಲಿ ಸಸಿಯನ್ನು ನೆಟ್ಟಿದ್ದೇನೆ. ಈಗ ಏನ್ ಮಾಡ್ತೀನಿ ಹೇಳ್ಬೇಕು? ಈ ನೀರನ್ನು ಮೋಟರ್ ಅನ್ನು ಬಳಸಿಕೊಂಡು ಎಲ್ಲ ಕಡೆ ನೀರನ್ನು ಹಾಕುತ್ತೇವೆ. ಅದು ಕಡ್ಡೆಗಳು ಮೋಟರ್ ಇದೆಯಾ? ಸಸ್ಯಗಳು ಬೆಳೆಯುತ್ತವೆ. ಮೋಟರ್ ಇದೆಯಾ ಇವಾಗ? ಮೋಟರ್ ತಂದಿದ್ದೀರಾ? ಮಕ್ಳು ಮೋಟರ್ ಮನೆ ಮರ್ತ ಬಂದಿರ ಸರ್ ಇವತ್ತು? ಏನಪ್ಪ ಇದು, ಯಾಕಪ್ಪ ಹಿಂಗ್ ಮಾಡ್ತೀರಿ? ಆನ್ಯುವಲ್ ಡೇ ದಿವಸ ಮೋಟರ್ ತರದ್ ಬೇಡವಾ? ಇದು ಏನಪ್ಪ ಇದು, ಇಲ್ಲಪ್ಪ ಆನ್ಯುವಲ್ ಡೇ ದಿವಸ ಮೋಟರ್ ತರದ್ ಬೇಡವಾ? ಮಕ್ಳು ಮನೇಲಿ ಮರ್ತಿದ್ದಾರೆ ಅಂತ ಹೇಳಿದ್ರೆ ಏನಪ್ಪ ಇರುತ್ತು ಮಾಡಿ? ಸರ್ ಒಂದ್ ನಿಮಿಷ ಸರ್, ಬೇಕಾದ್ರೆ ಡೆಮೋಸ್ಟ್ರೇಟ್ ಮಾಡ್ತೀವಿ ಸರ್, ತೊಂದರೆ ಇಲ್ಲ ಮಕ್ಕಳ ಹತ್ರ. ಕೈವಾರ ತಗೊಳ್ಬ, ಕೈವಾರ ಕಟ್ ಮಾಡ್ತಾರೆ ಸರ್. ಇಲ್ಲಿ ಒಂದು ಟ್ಯಾಂಕ್ ಇಟ್ಟಿದ್ದಾರೆ ಸರ್, ಟ್ಯಾಂಕ್ ಮೇಲೆ ಹೋಲ್ ಮಾಡಿ ಈ ಹೋಲ್ ಗೆ ಪೈಪ್ ಕನೆಕ್ಟ್ ಮಾಡಿ ನೀರನ್ನೇ ಹಾಕ್ತಾರೆ ಸರ್ ಮಕ್ಳು ಇವಾಗ. ಅಂದ್ರೆ ಎತ್ತರದಲ್ಲೇ ನಾವು ಟ್ಯಾಂಕ್ ಅನ್ನ ಇಟ್ಟು ಟ್ಯಾಂಕ್ ಇಂದ ಪೈಪ್ ಅನ್ನ ಕನೆಕ್ಟ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ಇದು ಡ್ಯಾಮ್ ಇದೀವಿ ಸರ್, ಇದು ಈ ತೋಟಗಳಲ್ಲಿ ಡ್ಯಾಮ್ ಅಂತ ಯೂಸ್ ಮಾಡಿ ಡ್ಯಾಮ್ ಅಲ್ಲಿ ನೀರು ಸಂಗ್ರಹ ಸ್ಟೋರ್ ಮಾಡ್ಕೊಂಡು ಅದರಿಂದ ಒಂದು ಪೈಪ್ ಅನ್ನ ಎಳೆದು ಇಲ್ಲಿ ಬಿಡ್ತಾರೆ ಸರ್, ಪೈಪ್ ಅಲ್ಲಿ ಬಿಡ್ತಾರೆ. ಆ ಪೈಪ್ ನೀರ್ ಬಂದಾಗ ಆ ಪೈಪ್ ನೀರನ್ನ ಇಲ್ಲೆಲ್ಲ ಹೋಗುತ್ತೆ ಸರ್. ಇದು ಅದಕ್ಕೆ ಮೋಟರ್, ಅದಕ್ಕೆ ಮೋಟರ್ ಬೇಕಲ್ಲ? ಮೋಟರ್ ಬೇಕಿಲ್ಲ ಸರ್, ಅದಕ್ಕೆ ಮೋಟರ್ ಬೇಕಿಲ್ಲ ಅಲ್ವಾ? ಅದಕ್ಕೆ ಮೋಟರ್ ಬೇಕಿಲ್ಲ ಸರ್. ಸರ್ ಒಂದ್ ಸೆಕೆಂಡ್ ಸರ್, ಹಂಗೆ ಇರಿ ಸರ್.
ನೀರು ಸರ್ ನೋಡಿ ಸರ್ ನೀರಲ್ಲಿ ಸುರಿತಾ ಇದೆ ಸರ್ ಇಲ್ಲಿ ನೀರಲ್ಲಿ ಸುರಿತಾ ಇದೆ ಇಲ್ಲಿ ಟ್ಯಾಂಕ್ ಇದೆ ಆ ಟ್ಯಾಂಕ್ ನೀರು ಸುರಿತಾ ಇದೆ ಆ ನೀರಲ್ಲೆಲ್ಲ ಹರಿದೋಗುತ್ತೆ ಸರ್ ವೆರಿ ನೈಸ್ ಇದೆಲ್ಲ ಸರ್ ವಿತೌಟ್ ಮೋಟರ್ ಯೂಸ್ ಮಾಡಬಹುದು ಇದನ್ನ ಇದು ಹೈಯರ್ ಎಲಿವೇಶನ್ ನೀರು ಇದೆ ಅಲ್ವಾ ಮೇನ್ ಉಪಯೋಗಿಸೋದು ಇಂಡಿಯಾಲಿ ಮೇನ್ ಜಾಸ್ತಿ ಇದನ್ನ ಉಪಯೋಗಿಸೋದು ಚಾನೆಲ್ಸ್ ಅಲ್ಲಿ ಉಪಯೋಗಿಸ್ತಾರೆ ವೆರಿ ನೈಸ್ ವೆರಿ ನೈಸ್ ಎಕ್ಸಲೆಂಟ್ ಎಕ್ಸಲೆಂಟ್ ಅನುಕೂಲ ಅನಾನುಕೂಲ ಇದರಿಂದಾಗುವ ಅನಾನುಕೂಲ ಹೆಚ್ಚು ನೀರು ಪೋಲಾಗುತ್ತದೆ ಬೇರೆ ಕೆಲಸಗಳ ಕಡೆ ಗಮನ ಹರಿಸಲು ಆಗದು ಸಮಯ ವ್ಯರ್ಥವಾಗುತ್ತದೆ ಅಧಿಕ ಕೆಲಸಗಾರರ ಅವಶ್ಯಕತೆ ಉಂಟಾಗುತ್ತದೆ ವೆರಿ ಗುಡ್ ಎಕ್ಸಲೆಂಟ್ ಎಕ್ಸಲೆಂಟ್ ರೀ ಎಷ್ಟು ಸೈನ್ಸ್ ಪ್ರಾಜೆಕ್ಟ್ಸ್ ಅಂತೂ ತುಂಬಾ ಚೆನ್ನಾಗಿದೆ ರೀ ಈ ಸತಿ ತುಂಬಾ ಚೆನ್ನಾಗಿದೆ ನಿಮ್ಮಿಂದ ಎಷ್ಟು ಚೆನ್ನಾಗಿ ಮಾಡಿದಿರಿ ಈ ಸತಿ ಎಷ್ಟು ಆಸಕ್ತಿ ಇಟ್ಕೊಂಡು ಮಾಡಿದಿರಿ ಎಕ್ಸಲೆಂಟ್ ತುಂಬಾ ಚೆನ್ನಾಗಿ ಮಾಡಿದಿರಿ ವೆರಿ ಗುಡ್ ವೆರಿ ಗುಡ್ ನೆಕ್ಸ್ಟ್ ಏನಾದ್ರು ತೋರಿಸ್ತೀರಾ ಆಗೋಯ್ತಾ ಲೇಟ್ ಆಗೋಯ್ತಾ ಮಕ್ಕಳಿಗೆ ಸರ್ ನೆಕ್ಸ್ಟ್ ಬರಿ ಪಾಟ್ ಇದೆ ಓಕೆ ತೋರಿಸಪ್ಪ ಸರ್ ಇದು ಐಶ್ವರ್ಯ ಮತ್ತೆ ತಂಡ ಅಂತ ಹೇಳಿ ಇವರು ಬರಿ ಪಾಟ್ ಒಂದು ಇದು ಮಾಡಿದ್ದಾರೆ ಸರ್ ಓಕೆ ಅಪ್ಪ ಮಡಿಕೆ ಸಮಾಧಿ ಮಡಿಕೆ ಒಂದು ಪ್ರಾಜೆಕ್ಟ್ ಮಾಡಿದ್ದಾರೆ ಹೇಳ್ರಪ್ಪ ಹೇಳ್ರಪ್ಪ ನೀವು ಹೆಸರು ಹೇಳಿ ಅದು ಯಾವ ಪ್ರಾಜೆಕ್ಟ್ ಏನು ಹೇಳ್ಬೇಕು ಫಸ್ಟ್ ಬೇಕಾಗುವ ಸಾಮಾನ್ಯ ಮಡಿಕೆ ನೀರು ಮಣ್ಣು ಕ್ರೇ ಗಿಡಗಳು ಮಾಡುವ ವಿಧಾನ ಒಂದು ಕ್ರೇಯನ್ನು ತೆಗೆದುಕೊಂಡಿದ್ದೇನೆ ಕ್ರೇನ ಮಧ್ಯದಲ್ಲಿ ಮಡಿಕೆಯನ್ನು ಇಟ್ಟು ಸುತ್ತ ಮಣ್ಣನ್ನು ಹಾಕಿದ್ದೇನೆ ಅದರ ಅದು ಮಣ್ಣಿನ ಒಳಗೆ ಬೀಜಗಳನ್ನು ಹಾಕಿದ್ದೇನೆ ಬೀಜಗಳನ್ನು ಹಾಕಿದ್ದೇನೆ ಗಮನಿಸಿ ಬೀಜಗಳು ಗಮನಿಸಿ ನೀರನ್ನು ಹಾಕಿದ್ದೇನೆ ನೀರು ಹೆಂಗ ಆಗುತ್ತೆ ವರ್ಕ್ ಆಗುತ್ತೆ ಹೇಳ್ಬೇಕು ಹೆಂಗ್ ವರ್ಕ್ ಆಗುತ್ತೆ ಹೇಳ್ಬೇಕು ಅಷ್ಟೇ ಹೆಂಗ್ ವರ್ಕ್ ಆಗುತ್ತೆ ಹೇಳು ಹೆಂಗ್ ಕೆಲಸ ಮಾಡುತ್ತೆ ಅದು ಹೇಳು ಹೆಂಗ್ ಹರಡತ್ತೆ ಇಲ್ಲ ಹೆಂಗ್ ಹರಡತ್ತೆ ಅಂದ್ರೆ ಇದರಿಂದ ತೂತುಗಳಿದೆಯಾ ಮಡಿಕೆಯ ಕೆಳಭಾಗದಲ್ಲಿ ನಾಲ್ಕು ರಂಧ್ರಗಳನ್ನು ಮಾಡಿದ್ದೇನೆ ಏನ್ ಮಾಡಿದೆ ಏನ್ ಮಾಡಿದಿ ತೂತುಗಳು ಮಾಡಿದ್ಯಾ ಹಾ ಹಾ ಅದರಿಂದ ಹರ್ಕೊಂಡು ಹೋಗುತ್ತ ಅದನ್ನ ಒಳಗ ಇಡ್ತಾರ ಹೊರಗಡೆ ಇಡ್ತಾರ ಸೊ ನೀರು ಮಣ್ಣಿನ ಮೇಲೆ ಬರುತ್ತಾ ಮಣ್ಣಿನ ಒಳಗಿಂದ ಬರುತ್ತಾ ಸೊ ಎಂತ ಗಿಡಗಳು ಉಪಯೋಗಿಸ್ತಾರ ಯಾವ ತರ ಗಿಡಕ್ಕೆ ಉಪಯೋಗಿಸ್ತಾರೆ
ಹಲೋ ಮರಳು ಮತ್ತು ಏರಿಳಿತ ಭೂಮಿಗಳಲ್ಲಿ ಇದನ್ನು ಸುಲಭವಾಗಿ ಬಳಸಬಹುದು. ಎಲ್ಲಾ ಗಿಡಕ್ಕೂ ಉಪಯೋಗಿಸಬಹುದಾ ಇಲ್ವಾ? ಎಲ್ಲಾ ತರ ಗಿಡಕ್ಕೂ ಉಪಯೋಗಿಸಬಹುದಾ ಇಲ್ವಾ? ಯಾವ ತರ ಗಿಡಕ್ಕೆ ಉಪಯೋಗಿಸಕ್ ಆಗಲ್ಲ? ಮರಗಳಲ್ಲಿ ಬೆಳೆಸ್ತಾರ? ದೊಡ್ಡ ಮರಗಳಲ್ಲಿ, ದೊಡ್ಡ ದೊಡ್ಡ ಮರದಲ್ಲಿ ಬೆಳೆಸ್ಬೋದಾ ಇದನ್ನ? ಇಷ್ಟಿಷ್ಟೇ ನೀರ್ ಇರುತ್ತಲ್ಲ, ಇಷ್ಟಿಷ್ಟೇ ನೀರ್ ಇರುತ್ತಲ್ವಾ? ಸರ್ ಚಾರ್ಟ್ ಬರ್ತದೆ ಸರ್ ಬಗ್ಗೆ. ಓಕೆ, ಆಫ್ರಿಕಾದಲ್ಲಿ ಹುಟ್ಟಿಕೊಂಡಿದೆ ಎಂದು ಭಾವಿಸಲಾಗಿದೆ. ಪ್ರಾಚೀನ ನೀರಾವರಿ ವಿಧಾನದ ರೂಪಾಂತರವಾಗಿದೆ ಬಲ್ಲ ಎಂದು ಕರೆಯಲ್ಪಟ್ಟಿದೆ. ಮಣ್ಣಿನ ಜಾರ್ ಅನ್ನು ಕೃಷಿಯಲ್ಲಿ ಸ್ವಯಂ ನೀರಿನ ನೀರಾವರಿ ವ್ಯವಸ್ಥೆಯನ್ನು ರಚಿಸಲು ಬಳಸಬಹುದೇ? ಅನುಕೂಲಗಳು ಸಸ್ಯಗಳು ವ್ಯಾಪಾರವಾಗಿ ಅಂತರವಿರುವ ತರಕಾರಿ ಮತ್ತು ಹಣ್ಣಿನ ಬೆಳವಣಿಗೆ ಇದು ಅತ್ಯಂತ ಸೂಕ್ತವಾದ ವಿಧಾನವಾಗಿದೆ. ಹೆಚ್ಚಿನ ನೀರನ್ನ ಬಳಕೆಯ ದಕ್ಷತೆ ಇದು ಮರಗಳು ಕಳೆದುಕೊಳ್ಳುತ್ತದೆ. 50-70 ನೀರನ್ನು ಉಳಿಸುತ್ತದೆ. ಮರಳು ಮತ್ತು ಏರಿಳಿತ ಭೂಮಿಗಳಲ್ಲಿ ಇದನ್ನು ಸುಲಭವಾಗಿ ಬಳಸಬಹುದು. ಮರಳು ಮತ್ತು ಏರಿಳಿತ ಭೂಮಿಗಳಲ್ಲಿ ಇದನ್ನು ಸುಲಭವಾಗಿ ಬಳಸಬಹುದು. ಮಡಿಕೆ ಕೆಳಭಾಗದಲ್ಲಿ ಲವಣಗಳು ಸಂಗ್ರಹಿಸುವುದರಿಂದ ಲವಣಯುಕ್ತ ನೀರನ್ನು ಬಳಸಬಹುದು. ಸರಳ ಮತ್ತು ಕಿರಣಾತ್ಮಕವಾಗಿ ಅಗ್ಗದ ವಿಧಾನವಾಗಿದೆ. ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಇದು ನೀವು ಓದ್ತಾ ಇದ್ದೀರಿ, ಎಷ್ಟು ಚೆನ್ನಾಗಿ ಮೇಷ್ಟ್ರಿ ನಿಮ್ಗೆ ಹೇಳ್ಕೊಟ್ಟಿದ್ದಾರೆ, ನೀವು ಅದನ್ನು ಓದ್ತಾ ಇದ್ದೀರಿ, ನೀವು ಅರ್ಥ ಮಾಡ್ಕೊತಾ ಇಲ್ಲ. ಗೊತ್ತಾಯ್ತಾ? ಕೆಲವ್ರು ಅರ್ಥ ಮಾಡ್ಕೊತಾ ಇದ್ದೀರಿ, ಆ ಡ್ರಿಪ್ ಇರಿಗೇಷನ್ ಅವ್ರು ಅರ್ಥ ಮಾಡ್ಕೊಂಡೇ ಹೇಳಿದ್ರು, ನೀವು ಓದ್ತಾ ಇದ್ದೀರಿ, ನೀವು ಅರ್ಥ ಮಾಡ್ಕೊತಾ ಇಲ್ಲ. ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಸುಮ್ಮನೆ ಓದ್ಕೊಡ್ತು ಅರ್ಥ ಮಾಡ್ಕೊಂಡು ನೀವೇ ಅರ್ಥ ಮಾಡ್ಕೊಂಡು ಅದನ್ನ ಹೇಳ್ಬೇಕು. ಸುಮ್ಮನೆ ಓದಿದ್ರೆ ನಿಮ್ಗೆ ಕಲಿಕೆ ಏನಾಗತ್ತಲ್ವಾ? ನೀವು ಅರ್ಥ ಮಾಡ್ಕೊಂಡು ಅದನ್ನ ನೀವು ಹೇಳ್ಬೇಕು. ಇನ್ನೂ ಅರ್ಥ ಮಾಡ್ಕೊಂಡಿಲ್ಲ ನೀವು. ಕೆಲವ್ರು ಅರ್ಥ ಮಾಡ್ಕೊಂಡ್ರು, ಡ್ರಿಪ್ ಇರಿಗೇಷನ್ ಅವ್ರು ಚೆನ್ನಾಗಿ ತೋರಿಸಿದ್ರು, ಅರ್ಥ ಮಾಡ್ಕೊಂಡಿದ್ರು. ನೀವು ಇನ್ನು ಸ್ವಲ್ಪ ಅರ್ಥ ಮಾಡ್ಕೋಬೇಕು, ಓದ್ತಾ ಇದ್ದೀರ ಅಷ್ಟೇ ನೀವು. ಗೊತ್ತಾಯ್ತಾ? ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಏನು ಉಪಯೋಗ ಇಲ್ಲ, ಮೇಷ್ಟ್ರಿಗೆ ಅರ್ಥ ಆಗತ್ತೆ ಅಷ್ಟೇ, ನಿಮಗೇನು ಅರ್ಥ ಆಗಲ್ಲ. ಗೊತ್ತಾಯ್ತಾ? ಚೆನ್ನಾಗಿ ಮಾಡಿದಿರಿ ಕೆಲಸ, ಬಟ್ ಅರ್ಥ ಮಾಡ್ಕೋಬೇಕು, ನೀವೇ ತಿಳ್ಕೊಬೇಕು. ನೀವು ಓದ್ಕೊಡ್ದು, ಅದನ್ನ ಓದಿ ತಿಳ್ಕೊಂಡು ಆಮೇಲೆ ಮಾತಾಡ್ಬೇಕು. ಅದನ್ನ ಓದ್ಕೊಡ್ದು, ನೀವು ನೀವು ಓದ್ತಾ ಇದ್ದೀರ ಅದನ್ನು. ಆಯ್ತಾ? ಸರಿ, ವೆರಿ ಓಕೆ. ಪೈನರ್ ಇದೆಯಾ? ಎಕ್ಸಲೆಂಟ್. ಸೈನ್ಸ್ ಪ್ರಾಜೆಕ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಆ ಹೈಡ್ರೋಫೋನಿಕ್ ನಂಗೆ ಹೆಂಗ್ ಆಪರೇಟ್ ಆಗತ್ತೆ ಓಕೆ ಅಪ್ಪ, ಥ್ಯಾಂಕ್ ಯು. ಲೇಟ್ ಆಗೋಯ್ತಲ್ವಾ ಎಲ್ರಿಗೂ? ಲೇಟ್ ಆಯ್ತು ಸರ್. ಓಕೆ ಅಪ್ಪ, ಥ್ಯಾಂಕ್ ಯು, ಥ್ಯಾಂಕ್ ಯು. ಎಕ್ಸಲೆಂಟ್. ಹೈಡ್ರೋಫೋನಿಕ್ ಮಾತ್ರ ತುಂಬಾ ಚೆನ್ನಾಗಿದೆ, ಅದನ್ನ ಕಳಿಸ್ ವಿಡಿಯೋ. ಆಯ್ತಾ? ಕಳಿಸ್ಕೊಡ್ತೀನಿ ಸರ್. ಓಕೆ, ಬಾಯ್. ಹೇಳಪ್ಪ ಸರ್. ಆಲ್ರೌಂಡರ್ ಮಕ್ಕಳಿಗೆ, ಆಲ್ರೌಂಡರ್ ಮಕ್ಕಳನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿದ್ರಲ್ಲ ಸರ್, ನಾಳೆ 10:00 ಆಗುತ್ತಾ ಸರ್? ಹತ್ತುವರೆ ಬೆಳಗ್ಗೆ? ಹಾ, ಬೆಳಗ್ಗೆ 10:00. ನಮ್ಮ ಬೆಳಗ್ಗೆ 10:00 ಸರ್. ಡೆಫಿನೆಟ್ ಆಗಿ ಆಗತ್ತೆ. ಎಲ್ಲಾನು ಒಟ್ಟಿಗೆ ಸೇರ್ತಾರ? ಹೌದು ಸರ್, ಸೇರಿಸ್ತೀನಿ ಸರ್. ಅಂದ್ರೆ ಆಯಾ ಸ್ಕೂಲಲ್ಲಿ ಗೂಗಲ್ ಮೀಟ್. ಎಕ್ಸಲೆಂಟ್ ರೀ, ಯು ಆರ್ ದ ಬೆಸ್ಟ್, ಯು ಆರ್ ದ ಬೆಸ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಕಂಪನಿಟ್ಟಿ ಅಜ್ಜಿಪುರ ಎಲ್ಲೇ ಮಳೆ ಬಂಡಳ್ಳಿ 4 ಶಾಲೆ ಮಾತ್ರ ಸರ್.
ಎಕ್ಸಲೆಂಟ್, ಯು ಆರ್ ದ ಬೆಸ್ಟ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಬೈ ಬೈ. ಥ್ಯಾಂಕ್ ಯು, ಬೈ. ಸಂಜೆ ಕಾಲ್ ಮಾಡ್ತೀನಿ ಸರ್. ಓಕೆ, ಬೈ 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 ಬೈ.